ಅನಂ ಕಸ್ಯ ಜೀವಸ್ಯ ಕಿಂಚಿತ್ ಸಾಮರ್ಥ್ಯ ಯೋಜನಾಂ ಕಾರ್ಯೇ ನಮಸ್ತುಭ್ಯೈ ಸ್ವಯಂ ಭುವೇ ಆ ಲಕ್ಷ್ಮೀಪತಿ ಶ್ರೀಮಚ್ಚರಣಾಬ್ಜ ಪರಾಯಣಂ ಶಿವಾಯಂ ಸರತಿ ಶೈವಂ ಶೈವೇ ಸರ್ವೇಷ್ಟಶ್ರಯೇ ವಿಶ್ವಂ ಯಸ್ಯ ವಶೇ ಸರ್ವಂ ಮನಿಷಂ ಶಂಕರಾದಿಕಂ ತಸ್ಯ ವಾಯೋ ತೃತೀಯಾಂಶಂ ಆಶ್ರಯೇ ಅನವಾಪ್ತಯೇ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವೇ ಅಸ್ಮದ್ಗುರು ಸಮಾರಂಭಾಂ ಸತ್ಯಾಭಿನವ ಮಧ್ಯಕಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಸಮಾಹಾರ ಸ್ತರಾಗಮ ನಿಗಮ ವಾಚಾಂ ಗುರುಗುಣ ಪ್ರಸಂಗಾನಾಂ ಧಾಮಾಸ್ಖಲಿತಮವತ್ಯೈಕ ಶರಣಂ ಗುರುದ್ರೋಹ ಕ್ಷುದ್ರಾಪತ್ಯ ಕಲಿ ಕೋಲಾಹಲಭವಂ ತಮೋ ದೂರೀಕುರ್ವಜ್ಜಯತಿ ಗುರುಸ್ಯಾತ್ಮವಚನಂ ಕೋನೇರಿ ಆಚಾರ್ಯ ವರ್ಯಾಣಾಂ ಚರಣೇ ಶರಣೇ ಮಮ ಯೋಹ ಸಂಸ್ಮೃತಿ ಮಾತ್ರೇಣ ಸಿದ್ಧಂತೆ ಮನೋರಥಾಃ ಶ್ರೀ ಗುರುಭ್ಯೋ ನಮಃ. ಪ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶ್ರಿತಚೇತನಮಂದಾರಂ ಶ್ರೀನಿವಾಸಮಹಂ ಭಜೇ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೇ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಜನಕ ಉವಾಚ ಮರುತ್ಪ್ರಾಹಿ ರಾಜಾನಂ ಭಗವಾನ್ ಆಗಮಿಷ್ಯತಿ ಇತಿ ತ್ವಯೋದಿತಂ ಪೂರ್ವಂ ತನ್ಮಾ ತತ್ವ ವಿಸ್ತರಾ ಸ್ವಸ್ತ್ಯಸ್ತು ಸದಾ ಮಹೇಶ ಸಂಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾವಕ್ತಸ್ಥ ಪತ್ಸೋತ್ರೋಣಾಂ ನಿಖಿಲ ಕಲಿಕೃತ ಕಲ್ಮಶಾಪನೋದರ ಪುತರೆ ಸಮಾಧಿಜ್ಞ ಪುರಾಣ ಭವಿಷ್ಯೋತ್ತರ ಪುರಾಣೆ ವೆಂಕಟೇಶ ಮಹಾತ್ಮೆ ಅದ್ಯ ಕಥಾಪುಕ್ತೋ ಕಿಂಚಿತ್ ಪೂರ್ವಕ ಅನುವಾದ. ಈ ವೆಂಕಟಾಚಲಕ್ಕೆ ವೆಂಕಟಾಚಲ ಅಂತ ಯಾಕೆ ಹೆಸರು ಬಂತು, ಅದರ ಹಿನ್ನೆಲೆ ಏನು ಅಂತ ಅನ್ನೋದನ್ನ ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿದ್ದೇವೆ. ಸಾಕ್ಷಾತ್ ಬ್ರಹ್ಮದೇವರು ಈ ಬೆಟ್ಟಕ್ಕೆ ವೆಂಕಟಾಚಲ ಅಂತ ಹೆಸರು ಕೊಟ್ಟಿದ್ದಾರೆ. ಯಾಕೆ ಹೆಸರು ಕೊಟ್ಟಿದ್ದಾರೆ? ಸ್ವಯಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಃ. ವೇ ಅಂತಂದ್ರೆ ಪಾಪ ಅಂತ ಅರ್ಥ. ಆ ಪಾಪವನ್ನ ಕಟತೆ ಇದು ಕತ್ತರಿಸುತ್ತದೆ, ನಾಶ ಮಾಡುತ್ತದೆ. ಪಾಪ ಅಂದ್ರೆ ಬರೀ ಕೆಟ್ಟ ಕೆಲಸ ಅಂತ ಅಷ್ಟೇ ಅಲ್ಲ, ಪುಣ್ಯವೂ ಪಾಪವೇ. ಹೇಗೆ ಪುಣ್ಯ ಹೇಗೆ ಪಾಪ ಆಗುತ್ತೆ ಅಂದ್ರೆ, ಯಾವುದನ್ನು ನಾವು ನಿಷ್ಕಾಮವಾಗಿ ಮಾಡ್ತೇವೆ ಅದು ಮಾತ್ರ ಮೋಕ್ಷಕ್ಕೆ ಉಪಯೋಗಿ ಆಗುತ್ತೆ. ಯಾವುದು ಸಕಾಮವಾಗಿ ಮಾಡುತ್ತೇವೆ ಆ ಸಕಾಮ ಪುಣ್ಯಗಳು ಪುನಃ ಇನ್ನೊಂದು ಸಂಸಾರಕ್ಕೆ ಕಾರಣವಾಗಿ, ಇನ್ನೊಂದು ಜನ್ಮಕ್ಕೆ ಕಾರಣವಾಗಿ, ಅಲ್ಲಿ ಪುನಃ ತಿರ್ಗಾ ಬೇರೆ ಕರ್ಮಗಳನ್ನು ಮಾಡಿಸುವಂತಹ ಪ್ರವೃತ್ತಿಯನ್ನ ನಮಗೆ ಕೊಡುತ್ತೆ. ಆದ್ದರಿಂದ ಆ ಪುಣ್ಯ ಅನ್ನೋದೇನಿದೆ, ಯಾವ ಪುಣ್ಯ ನಮಗೆ ಸಂಸಾರಕ್ಕೆ ತಿರುಗಾ ಹಾಕುವಂತಹ ಅವಕಾಶವನ್ನು ಕೊಡುತ್ತೋ ಅಂತಹ ಪುಣ್ಯಗಳು ಅದು ಕೇವಲ ಒಂದು ಮೋಸ. ಇದು ಅದಕ್ಕೋಸ್ಕರ ಸಕಾಮ ಕರ್ಮಗಳನ್ನ ಮಾಡಬೇಡಿ, ನಿಷ್ಕಾಮ ಕರ್ಮಗಳನ್ನ ಮಾತ್ರ ಮಾಡಿ ಅಂತ ಭಗವತ್ಪಾದರು ಆದೇಶ ಕೊಡ್ತಾರೆ. ಆ ನಿಷ್ಕಾಮ ಕರ್ಮಗಳನ್ನ ಮಾತ್ರ ಮಾಡಿದಾಗ ಅದರಿಂದ ಬರುವಂತಹ ಯಾವ ಪುಣ್ಯ ಇದೆ ಅದು ಬೇರೆಯ ಫಲವನ್ನು ಕೊಡದೆ ಕೇವಲ ಜ್ಞಾನವನ್ನ ಕೊಡುತ್ತೆ. ಜ್ಞಾನವನ್ನ ಕೊಟ್ಟರೆ ಮುಗೀತು, ಆ ಜ್ಞಾನದಿಂದ ಏನು ಬೇಕೋ ಅದೆಲ್ಲದೂ ಸಿಗುತ್ತೆ. ಐಹಿಕ ಅದು ಇದು ಎಲ್ಲದೂ ಆ ಜ್ಞಾನ ಪ್ರಭಾವದಿಂದಲೇ ಸಿಗುತ್ತೆ. ಆದರೆ ಆ ನಿಷ್ಕಾಮ ಕರ್ಮ ಅಂತ ನಾವೇನ್ ಮಾಡ್ತೇವೆ ಅದರಿಂದ ಬರುವ ಪುಣ್ಯ ಮಾತ್ರ ಇದು ಮೋಕ್ಷೋಪಯೋಗಿ. ಅದು ವಿಷ್ಣು ಪ್ರೀತಿಂ ಆ ಭಗವತ್ ಪ್ರೀತಿಗೆ ಇದು ಸಾಧನವಾಗಲಿ, ಇದರಿಂದ ಪರಮಾತ್ಮ ಪ್ರೀತನಾಗಿ ನನಗೆ ಜ್ಞಾನ ಕೊಡಲಿ ಎನ್ನುವ ಉದ್ದೇಶವನ್ನು ಬಿಟ್ಟು ಬೇರೆ ಏನೋ ಒಂದು ಉದ್ದೇಶದಿಂದ ನಾವೇನಾದರೂ ಪುಣ್ಯ ಮಾಡಿದರೆ ಆ ಪುಣ್ಯವು ಪಾಪದಂತೆಯೇ ಅದು ಕೇವೆ. ಹಾಗಾಗಿ ಎಲ್ಲ ಕರ್ಮಗಳಿಂದ ಕ್ಷಯವನ್ನು ಉಂಟು ಮಾಡುತ್ತೆ. ಅಜ್ಞಾನಿಗಳಿಗೆ, ಜಿಜ್ಞಾಸುಗಳಿಗೆ, ಜ್ಞಾನಿಗಳಿಗೆ, ಪರಿಪಕ್ವ ಜ್ಞಾನ ಬಂದವರಿಗೆ, ಅಪರೋಕ್ಷ ಜ್ಞಾನ ಆದವರಿಗೆ, ಅಪರೋಕ್ಷ ಜ್ಞಾನ ಆಗುವ ಹಂತದಲ್ಲಿದ್ದವರಿಗೆ ಎಲ್ಲರಿಗೂ ಕೂಡ ಕರ್ಮಕ್ಷಯವನ್ನು ಪರಮಾತ್ಮ ಮಾಡ್ತಾರೆ. ಆ ಜ್ಞಾನ ಸಾಮರ್ಥ್ಯ ಅಂತಂದ್ರೆ ಜ್ಞಾನ ವಿಷಯಭೂತನಂತಹ ಪ್ರಸನ್ನನ ಅಂತಹ ಪರಮಾತ್ಮನಿಂದಲೇ ಎಲ್ಲರೂ ಆಗೋದು, ಯಾಕೆ ಜಡಕ್ಕೇನು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಂತಹ ಗಿರಿಗೆ ವೆಂಕಟ ವೆಂಕಟ ಅಂತಂದ್ರೆ ಯಾವ ಗಿರಿಯಲ್ಲಿ ಅಧಿಷ್ಠಿತನಾದಂತಹ ಪರಮಾತ್ಮ
ಸ್ಮರಣೆಯಿಂದಲೇ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೋ ಅಂತಹ ಪರಮಾತ್ಮನ ಅಧಿಷ್ಠಾನವಾಗಿದ್ದರಿಂದ, ಅದಕ್ಕೊಂದು ಪ್ರಕಟೀಭಾವಕ್ಕೆ ಒಂದು ಸ್ಥಾನವಾಗಿದ್ದರಿಂದ ಈ ಗಿರಿಗೆ ವೆಂಕಟಾಚಲ ಅಂತ ಕರೆದಿದ್ದಾರಪ್ಪ. ಈ ವೆಂಕಟಗಿರಿಯನ್ನ ಯಾರು ಪ್ರಾತಃಕಾಲದಲ್ಲಿ ಎದ್ದು ಸ್ಮರಣೆ ಮಾಡ್ತಾರೆ, ಯಾರು ವೆಂಕಟಾಚಲ ವೆಂಕಟಾಚಲ ಅಂತ ಅದರ ನಾಮೋಚ್ಚಾರಣೆಯನ್ನು ಮಾಡ್ತಾರೆ ಅಷ್ಟೇ ಸಾಕು. ಅಷ್ಟು ಮಾಡಿದರೂ ಕೂಡ ಅಮೋಘವಾದಂತಹ ಪುಣ್ಯ ಬರುತ್ತೆ. 1000 ಬಾರಿ ಗಂಗಾ ಯಾತ್ರೆ ಮಾಡಿದ ಪುಣ್ಯ ಬರುತ್ತೆ, 1 ಬಾರಿ ಮಾಡೋದೇ ಕಷ್ಟ. ಅಂಥದ್ದು 1000 ಬಾರಿ ಗಂಗಾ ಯಾತ್ರೆ ಮಾಡಿ ಏನು ಪುಣ್ಯವನ್ನು ಗಳಿಸಬೇಕೋ ಆ ಪುಣ್ಯ ಕೇವಲ ವೆಂಕಟಗಿರಿಯ ಕೀರ್ತನದಿಂದ ಬರುತ್ತೆ. ಪುರಾಣಗಳಲ್ಲಿ ಹೇಳಿದ್ದಾರೆ, ಸ್ವಾಮಿ ತೀರ್ಥಂ ಸ್ವಾಮಿ ತೀರ್ಥಂ ಸ್ವಾಮಿ ತೀರ್ಥಮಿತಿ ದ್ವಿಜ. ಸ್ನಾನ ಮಾಡಬೇಕಾದ್ರೆ ಸ್ವಾಮಿ ತೀರ್ಥ ಸ್ವಾಮಿ ತೀರ್ಥ ಸ್ವಾಮಿ ತೀರ್ಥ ಅಂತ 3 ಆವರ್ತಿ ಸ್ವಾಮಿ ತೀರ್ಥದ ನಾಮೋಚ್ಚಾರಣೆಯನ್ನು ಮಾಡಿದರೆ ಸಾಕು, ಆ ಸ್ವಾಮಿ ತೀರ್ಥ ಅಭಿಮಾನಿ ದೇವತೆಯಲ್ಲಿ ಬಂದು ಸನ್ನಿಹಿತನಾಗಿ ಸ್ವಾಮಿ ತೀರ್ಥ ಸ್ನಾನದ ಫಲವನ್ನು ಯೋಗ್ಯತಾನುಸಾರವಾಗಿ ಕೊಡ್ತಾನೆ. ಹಾಗೆ ಆ ಸ್ವಾಮಿ ತೀರ್ಥವೇ ಮೊದಲಾದಂತಹ ಸಕಲ ಪುಣ್ಯತೀರ್ಥಗಳಿಗೆ ಆಶ್ರಯೀಭೂತವಾದಂತಹ ವೆಂಕಟಾಚಲದ ಸ್ಮರಣೆಯನ್ನು ಪ್ರಭಾತ ಕಾಲದಲ್ಲಿ ಮಾಡಿದರೆ ಸಾಕು, ಆ ಪುಣ್ಯದಿಂದ 1000 ಗಂಗಾಯಾತ್ರೆ ಮಾಡಿದಂತಹ ಫಲ ಬರುತ್ತಪ್ಪ. ಹಾಗಾಗಿ ಈ ಇತಿಹಾಸವನ್ನ ಗೌತಮರು ಹೇಳಿದ್ದನ್ನು ನಾನು ನಿನಗೆ ಹೇಳಿದ್ದೇನೆ. ಆದ್ದರಿಂದ ವೆಂಕಟಗಿರಿಯ ಸ್ಮರಣೆಯನ್ನ, ಅಲ್ಲಿ ಅಧಿಷ್ಠಿತನಾದಂತಹ ಪರಮಾತ್ಮನ ಸ್ಮರಣೆಯನ್ನ, ಅವನ ಸರ್ವೋತ್ಕೃಷ್ಟತ್ವದ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾ ಇರಬೇಕು, ಸರ್ವೋತ್ತಮತ್ವದ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತ ಶತಾನಂದರು ಹೇಳಿದರೆ, ಆ ಶತಾನಂದರಿಗೆ ಪುನಃ ಜನಕ ಕೇಳಿದಾನಂತೆ, ಸ್ವಾಮಿ ನೀವು ದ್ವಾಪರ ಯುಗದ ಕಥೆಯನ್ನು ಹೇಳ್ತಾ ಇದ್ರಿ, ಆಗ ಹನುಮಂತ ದೇವರು ಶೇಷದೇವರಿಗೆ ಅನುಗ್ರಹ ಮಾಡಿದ ಪ್ರಸಂಗವನ್ನು ಹೇಳ್ತಾ ಇದ್ರಿ, ಹನುಮಂತ ದೇವರು ಶೇಷದೇವರಿಗೆ ಅನುಗ್ರಹ ಮಾಡಿದ ಪ್ರಸಂಗದಲ್ಲಿ ಹನುಮಂತ ದೇವರು ಒಂದು ಮಾತಂದಿದ್ರು, ಏನಂದ್ರೆ ಪರಮಾತ್ಮ ಈ ಸ್ಥಳದಲ್ಲಿ ಬಂದು ನಿಂತ್ಕೊಳ್ತಾನೆ, ಪರಮಾತ್ಮ ಯಾವ ಬೆಟ್ಟದ ಮೇಲೆ ವಾಯುಜೀವೋತ್ತಮತ್ವ ಅಂತ ಅನ್ನೋದು ಸ್ಥಿರವಾಗಿ ಶೇಷದೇವರಿಂದ ಪ್ರತಿಪಾದಿತವಾಯಿತು, ಸಾಕ್ಷಾತ್ ಶೇಷದೇವರು ವಾಯುದೇವರ ಸರ್ವೋತ್ಕೃಷ್ಟತ್ವವನ್ನ ಎಲ್ಲಿ ಪುನಃ ಪುನಃ ಸಮರ್ಥನೆ ಮಾಡಿದರೋ ಅಂತಹ ಗಿರಿಯಲ್ಲಿ ಪರಮಾತ್ಮ ಬಂದು ನಿಂತ್ಕೊಳ್ತಾನೆ. ಈ ವಿಷಯವನ್ನು ನೀವು ಹಿಂದೆ ಹೇಳಬೇಕಾದ್ರೆ ಹೇಳಿದ್ರಿ, ಅದನ್ನ ಈಗ ಸಂಕ್ಷೇಪವಾಗಿ ಹೇಳಿದನ್ನು ವಿಸ್ತಾರವಾಗಿ ಹೇಳಿ, ಯಾಕೆ ಬಂದ ಪರಮಾತ್ಮ, ಏನು ಕಥೆ ಅದು, ಅಲ್ಲಿ ಪರಮಾತ್ಮ ಬರಲಿಕ್ಕೆ ಏನು ಕಾರಣ ಆಯಿತು, ಕಥಂ ನಾರಾಯಣ ಪ್ರಾಪ್ತ ಕಸ್ಮಾದ್ವಾ ಕಾರಣಾನ್ಮುನೇ, ಪರಮಾತ್ಮ ಯಾಕೆ ಬಂದ, ಹೇಗೆ ಬಂದ ಪರಮಾತ್ಮ, ಪರಮಾತ್ಮ ಬರಲಿಕ್ಕೆ ಯಾವ ಕಾರಣ ಆಯಿತು, ತತ್ರಾಗತ್ಯ ಕೃತಂ ಕರ್ಮ, ಅಲ್ಲಿ ಬಂದು ಏನ್ ಮಾಡಿದ ಪರಮಾತ್ಮ, ತನ್ನ ಮಾಚಕ್ಷ ಭೂಸರ ಭೂಸುರ, ಅದನ್ನು ನಮಗೆ ಹೇಳಿ ಅಂತ ಜನಕ ಮಹಾರಾಜ ಕೇಳ್ತಾ ಇದ್ದಾನೆ. ಅದ್ಭುತವಾದಂತಹ ವೈಕುಂಠ ಲೋಕ ಇತ್ತು ಪರಮಾತ್ಮನದ್ದು, ಆ ವೈಕುಂಠ ಲೋಕವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದ, ಇಲ್ಲೇನ ಆ ವೈಕುಂಠದಂತಹ ಆ ಚರಿತ್ರೆ ಏನದು, ಅದರ ಮಹಾತ್ಮೆ ಏನು, ಇಲ್ಲಿರುವಂತಹ ಪರ್ವತದ ಮಹಾತ್ಮೆ ಏನು, ಇಲ್ಲಿರುವ ತೀರ್ಥಗಳ ಮಹಾತ್ಮೆ ಏನು, ಇಲ್ಲಿ ಅಧಿಷ್ಠಿತನಾದಂತಹ ವರಾಹದೇವರ ಮಹಾತ್ಮೆ ಏನು, ವರಾಹ ರೂಪಿಣ ಹೋ ವಿಷ್ಣೋ ಮಹಾತ್ಮ್ಯಂ ವದ ವಿಸ್ತರಾತ್, ವರಾಹ ರೂಪಿಣ ವಿಷ್ಣೋ ಮಹಾತ್ಮ್ಯಂ, ವರಾಹ ರೂಪಿಯಾದಂತಹ ಪರಮಾತ್ಮನ ಮಹಾತ್ಮೆ ಏನಿದೆ ಅದನ್ನು ವಿಸ್ತಾರವಾಗಿ ಹೇಳಿ. ಇನ್ನೊಂದು ವಿಷಯವನ್ನ ನೀವು ಹೇಳಿದ್ರಿ, ಆಕಾಶ ರಾಜ ಅನ್ನೋನು ಬರ್ತಾನೆ, ಆ ಆಕಾಶ ರಾಜ ತನ್ನ ಮಗಳನ್ನೇ ಪರಮಾತ್ಮನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತ, ಅದು ಯಾವ ಅಭಿಪ್ರಾಯ ಅದು, ಆಕಾಶ ರಾಜ ಅಂದ್ರೆ ಯಾರು, ಅವನ ತಮ್ಮ ಯಾರು, ಯಶ ಪುತ್ರಿ ರಮಾದೇವಿ, ಯಾರ ಮಗಳು, ಸಾಕ್ಷಾತ್ ರಮಾದೇವಿಯೇ ಯಾರ ಮಗಳಾಗಿ ಅವತಾರ ಮಾಡಿದ್ಲೋ, ಜಾಮಾತಾಚ ಜಗತ್ಪತಿ, ಅಳಿಯನಾಗಿ ಪರಮಾತ್ಮನನ್ನೇ ಪಡೆದ್ನೋ ಯಾರು ಅಂತಹ ಆಕಾಶ ರಾಜ, ಏನು ಪುಣ್ಯ ಮಾಡಿದ್ದ ಅವನು, ಅವನ ಚರಿತ್ರೆ ಏನು, ಆ ವಿವಾಹದ ಕಥೆಯನ್ನು ಹೇಳಿ, ಯಾವ ವಿವಾಹದಲ್ಲಿ ಎಲ್ಲ ದೇವತೆಗಳು ಸ್ತ್ರೀಯರು ಋಷಿಗಳು ಅವರೆಲ್ಲರೂ ಸೇರಿಕೊಂಡು ಅದ್ಭುತವಾದಂತಹ ಪ್ರಸಂಗವನ್ನ ಅನುಭವಿಸಿದರು, ಅಂತಹ ವಿವಾಹದ ಕಥೆಯನ್ನು ಹೇಳಿ ಅಂತ ಜನಕ ಮಹಾರಾಜ ಪ್ರಾರ್ಥನೆ ಮಾಡಿದರೆ ಶತಾನಂದರು ಆಗಲಿ ಅಂತ ಹೇಳಿ ಕಥೆಯನ್ನು ಶುರು ಮಾಡ್ತಾ ಇದ್ದಾರೆ.
ತತಾನಂದ ಉವಾಚ ಪುರಾತುರುಷಯ ಸರ್ವೇ ಕಶ್ಯಪಾದ್ಯ ಮುನೀಶ್ವರಃ. ಹಿಂದೆ ಏನಾಯಿತು ಅಂದರೆ, ಎಲ್ಲ ಕಶ್ಯಪಾದಿ ಮುನೀಶ್ವರರು, ಎಲ್ಲ ಮಹಾನುಭಾವರು, ವೇದ ದ್ರಷ್ಟಾರರವರೆಲ್ಲ, ಅವರೆಲ್ಲ ಏನು ಮಾಡಿದರು ಅಂದರೆ, ಸುಮುಖಂ ಜಾಹ್ನವೀ ತೀರೇ, ಗಂಗಾತೀರಕ್ಕೆ ಬಂದು ಸೇರಿದರು. ಗಂಗಾತೀರಕ್ಕೆ ಬಂದು ಸೇರಿ ಸಂತೋಷ ಚಕ್ರಿರೇ ದ್ವಿಜಾಹ, ಅತ್ಯಂತ ಸಂತೋಷದಿಂದ ಒಂದು ಯಜ್ಞವನ್ನು ಮಾಡಬೇಕು ಅಂತ ಅವರು ಪ್ರವೃತ್ತಿ ಮಾಡಿದರು. ಎಲ್ಲ ಯಜ್ಞ ಸಂಭಾರಗಳನ್ನು ಹೊಂದಿಕೊಂಡ್ರು, ಯಜ್ಞವನ್ನು ಮಾಡ್ತಾ ಇದ್ದಾರೆ. ಯಜ್ಞವನ್ನು ಮಾಡ್ತಾ ಇದ್ದಾಗ ಏನಾಯಿತು ಅಂದರೆ, ತಸ್ಮಿನ್ ಕಾಲೇ ಮುನಿಶ್ರೇಷ್ಠ ನಾರದೋ ಮುನಿ ಸಪ್ತಮಃ, ನಾರಾಯಣ ನಾರಾಯಣ ಅಂತ ಶಬ್ದ ಕೇಳುತ್ತಾ ಇದೆ. ಏನಪ್ಪ ಅದು ಶಬ್ದ ಅಂತ ನೋಡಿದ್ರೆ, ಸಾಕ್ಷಾತ್ ನಾರದರು ಬಂದಿದ್ದಾರಲ್ಲಿ. ಎಲ್ಲಿ ನಾರದರು ಬರ್ತಾರೆ ಅಲ್ಲಿ ಏನೋ ಒಂದು ತತ್ವ ನಿರ್ಣಯ ಆಗತ್ತೆ ಅಂತ. ನಾರದರು ಬಂದರು ಅಂದರೆ ಅದು ಮುಂದೆ ಆಗುವಂತಹ ದೊಡ್ಡ ಉಪಾಖ್ಯಾನಕ್ಕೊಂದು ಪೀಠಿಕೆ ಅದು. ನಾರದರು ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ಶುರುವಾಯಿತು ಏನೋ ಒಂದು ಅಂತ. ನಾರದರು ಬಂದಾಗ ಬಂದು ಸುಮ್ಮನೆ ಹೋಗಿಲ್ಲ. ನಾರದರು ಕೇಳಿದ್ರಂತೆ, ನಾರದರು ಏನು ಕೇಳಿದ್ದಾರೆ ಅಂದರೆ, ನೋಡ್ರಪ್ಪ ಎಲ್ಲ ವಿಶೇಷವಾದ ಯಜ್ಞಗಳನ್ನು ಮಾಡ್ತಾ ಇದ್ದೀರಾ ನೀವು. ಈ ಎಲ್ಲ ಯಜ್ಞಗಳನ್ನು ಮಾಡ್ತಾ ಇರಬೇಕಾದ್ರೆ ನಿಮಗೆ ಈ ಯಜ್ಞದ ಫಲವನ್ನೆಲ್ಲ ಯಾರು ಪಡ್ಕೊಳ್ತಾರೆ ಅನ್ನೋದು ಗೊತ್ತಾ ನಿಮಗೆ? ಈ ಯಜ್ಞದ ಫಲವನ್ನ ಯಾರು ಸ್ವೀಕಾರ ಮಾಡ್ತಾರೆ? ಯಜ್ಞವನ್ನ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಾ? ಕೋಭುಂಕ್ತೆ ಯಜ್ಞ ಸುಫಲಂ ಕೋವಾಧ್ವರಿಯುಶ್ಚ ದೇವತಾ ಕೃತಂ ಯಜ್ಞ ಫಲಂ ಕಸ್ಯ ಚಾರ್ಪ್ಯತೆ ಮುನಿಪುಂಗವಾಹ. ಈ ಯಜ್ಞವನ್ನೆಲ್ಲ ಮಾಡಿ ಇದರ ಫಲವನ್ನ ಯಾರಿಗೆ ಸಮರ್ಪಣೆ ಮಾಡ್ತೀರಾ, ಅದನ್ನು ನಿರ್ಣಯ ಮಾಡ್ಕೊಳ್ಳಿ ನೀವು ಅಂತ ನಾರದರು ಹೇಳಿದ್ದಾರೆ. ಈ ಉಪಾಖ್ಯಾನದಲ್ಲಿ ಇಲ್ಲ, ಅವ್ರಿಗೆ ಆಗ್ಲೇ ಕನ್ಫ್ಯೂಸ್ ಆಗೋಗ್ಬಿಡ್ತು, ಅವ್ರಿಗೆ ಏನೂ ಗೊತ್ತೇ ಇರಲಿಲ್ಲ ಅಂತಲ್ಲ, ಅವರೆಲ್ಲ ಮಹಾನುಭಾವರು, ವೇದದ್ರಷ್ಟಾರರು. ಸಾಕ್ಷಾತ್ ವೇದವನ್ನ ಅವರು ಸ್ಪಷ್ಟವಾಗಿ ದರ್ಶನ ಮಾಡಿದವರು, ಮಹಾನುಭಾವರು. ಅಂಥವರಿಗೆ ಇದೆಲ್ಲ ಗೊತ್ತಿರಲಿಲ್ಲ ಅಂತಲ್ಲ, ಆದರೆ ಪರಮಾತ್ಮನ ಸರ್ವೋತ್ಕೃಷ್ಟತ್ವವನ್ನು ತಿಳಿಸ್ಲಿಕ್ಕೆ ಯಾವ್ಯಾವ ಪ್ರಕಾರ ಇದೆಯೋ ಎಲ್ಲ ಪ್ರಕಾರಗಳನ್ನು ಅವರು ಸ್ವೀಕಾರ ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ, ಆ ನಾರದರ ವಾಕ್ಯವನ್ನು ಕೇಳಿದ ಮೇಲೆ ಎಲ್ಲರಿಗೂ ಕೂಡ ಒಂದು ವಿಚಾರ ಮಾಡೋಣ ಅಂತನಿಸಿ ಭೃಗು ಋಷಿಗಳನ್ನು ಕರೆದಿದ್ದಾರೆ. ಸ್ವಾಮಿ, ಇದರ ನಿರ್ಣಯವನ್ನು ಸ್ಪಷ್ಟವಾಗಿ ತೋರಿಸ್ಕೊಡಲಿಕ್ಕೆ ನೀವೇ ಸಮರ್ಥರು, ಯಾಕೆ ಅಂದರೆ ಭೃಗು ಋಷಿಗಳು ಋಷಿಗಳಲ್ಲೆಲ್ಲ ಮೊದಲು ಭೃಗು ಋಷಿಗಳೇ. ಯದ್ಯಪಿ ಇವರು ಋಷಿಗಳು, ಆದರೆ ದೇವತೆಗಳಲ್ಲಿ, ದೇವತೆಗಳ ತಾರತಮ್ಯದಲ್ಲಿ ಇವರು ಅಗ್ನಿದೇವರಿಗೆ ಸಮಾನರು. ಅಗ್ನಿದೇವರು ಇವರು ದೇವತೆಗಳ ಸಾಲಿನಲ್ಲಿ ಬರುವಂಥವ್ರು. ಆ ಅಗ್ನಿದೇವರಿಗೆ ಸಮಾನರಾದಂತಹ ಋಷಿಗಳು ಭೃಗು ಋಷಿಗಳು. ಆ ಭೃಗು ಋಷಿಗಳಾದ ಮೇಲೆ ಬೇರೆ ಋಷಿಗಳೆಲ್ಲ, ಅಷ್ಟು ಋಷಿಗಳಲ್ಲೆಲ್ಲ ಶ್ರೇಷ್ಠತಮರು ಭೃಗು ಋಷಿಗಳು. ಆ ಭೃಗು ಋಷಿಗಳನ್ನ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಋಷಿಗಳು, ಸ್ವಾಮಿ ನೀವು ಎಲ್ಲರಿಗೂ ಶ್ರೇಷ್ಠರಾದ ಋಷಿಗಳು, ನಿಮ್ಮ ಮುಂದೆ ತಮೂಚುರು ಭಕ್ತಿ ನಮ್ರಾಂಗಾಹ, ಎಲ್ಲರೂ ಭಕ್ತಿಯಿಂದ ಆ ಋಷಿಗಳ ಮುಂದೆ ಕೃತಾಂಜಲಿ ಪುಟಾಸ್ಥಿತಾಹ, ಎರಡೂ ಕೈಗಳನ್ನ ಮುಗಿದು ಹೀಗೆ ನಿಂತ್ಕೊಂಡಿದ್ದಾರೆ. ನಿಂತುಕೊಂಡು ಎಲ್ಲ ಋಷಿಗಳು ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ಶ್ರೇಷ್ಠವಾದಂತಹ ಬುದ್ಧಿಯುಳ್ಳವರು, ನಿಮಗಿರುವಂತಹ ಜ್ಞಾನ ಏನಿದೆ ಅತ್ಯಂತ ಶ್ರೇಷ್ಠವಾದಂತಹ ಜ್ಞಾನ ಇದು, ನಿಮ್ಮ ಬುದ್ಧಿಯಿಂದ ನೀವು ಏನ್ ಮಾಡ್ಬೇಕು ಅಂದ್ರೆ ಸುರೋತ್ತಮಂ ಎಲ್ಲಾ ದೇವತೆಗಳಲ್ಲಿ ಶ್ರೇಷ್ಠರು ಯಾರು ಅನ್ನುವ ವಿಷಯವನ್ನ ನೀವು ನಿರ್ಣಯ ಮಾಡಿ ತೋರಿಸ್ಕೊಡ್ಬೇಕು. ಪರಮಾತ್ಮನೇ ಸರ್ವೋತ್ತಮ ಅನ್ನುವುದನ್ನ ಸ್ಪಷ್ಟವಾಗಿ ನಿದರ್ಶನ ಪೂರ್ವಕವಾಗಿ ನೀವು ತೋರಿಸ್ಬೇಕು, ಯುಕ್ತಿಗಳಿಂದ ಅದನ್ನ ನಿರ್ಣಯ ಮಾಡಿ ತೋರಿಸ್ಬೇಕು ಅಂತ ಭೃಗು ಋಷಿಗಳಿಗೆ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಆಗ ಭೃಗು ಋಷಿಗಳಿಗೆ ಎಲ್ಲಿಲ್ಲದ ಸಂತೋಷ. ಯಾಕೆಂದ್ರೆ ವಿಷ್ಣು ಸರ್ವೋತ್ತಮತ್ವವನ್ನ ಯಾರು ಹೇಳಿದರೂ ಅದೊಂದು ದೊಡ್ಡ ಭಾಗ್ಯ. ಅದು ಪರಮಾತ್ಮ ಇವತ್ತು ನನಗೆ ಅದರ ಸ್ಮರಣೆ ಕೊಡ್ತಾ ಇದ್ದಾನೆ ಅಂತಂದ್ರೆ ಎಷ್ಟೋ ಪುಣ್ಯ, ಎಷ್ಟೋ ಹಿರಿಯರ ಅನುಗ್ರಹ, ಗುರುಗಳ ಪ್ರಸಾದದಿಂದ ಪರಮಾತ್ಮ ಆ ರೀತಿಯ ಪುಣ್ಯವನ್ನು ಕೊಡ್ತಾನೆ. ಜೀವನ ಪರಮಧ್ಯೇಯ ಏನದು, ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಪರಮಾತ್ಮನ ಸರ್ವೋತ್ತಮತ್ವ ಏನಿದೆ ಅದನ್ನೇ ಪ್ರತಿಪಾದನೆ ಮಾಡಬೇಕು.
ಅದಕ್ಕೋಸ್ಕರವೇ ಸಕಲ ಇಡೀ ಜೀವನ ಹೊರಟದ್ದು. ಹಾಗಾಗಿ ಇಡೀ ಸರ್ವಶಾಸ್ತ್ರ, ಸಕಲ ಶಾಸ್ತ್ರವೂ ಕೂಡ ಆ ವಿಷ್ಣು ಸರ್ವೋತ್ತಮತ್ವದಲ್ಲೇ ಅಡಗಿ ಕೂತಿರೋದು. ಯಾಕೆಂದ್ರೆ ಸಕಲ ವೇದದ ಸಾರ ಏನಿದೆ, ಎಲ್ಲ ಶಾಸ್ತ್ರಗಳ ಸಾರ, ಅದು ಪರಮಾತ್ಮನೇ ಸರ್ವೋತ್ಕೃಷ್ಟ, ಎಲ್ಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ, ಸಕಲ ಜಗಜ್ಜನ್ಮಾಧಿಕಾರಣ, ಅವನೇ ಸ್ವತಂತ್ರ, ಅವನೇ ಸರ್ವೋತ್ತಮ, ಇಷ್ಟೇ, ಮತ್ತಿನ್ನೇನು ಇಲ್ಲ. ಯಸ್ಮಾತ್ ಚರಮತೀತೋಹ ಅಕ್ಷರಾದಭ್ಯಚೋತ್ತಮ ಅಥೋಸ್ಮಿ ಲೋಕೆ ವೇದೇಚ ಪ್ರತಿತ ಪುರುಷೋತ್ತಮ ಅಂತ ಹೇಳಿ ಪರಮಾತ್ಮ ಸ್ಪಷ್ಟವಾಗಿ ತಾನು ಸರ್ವೋತ್ತಮ, ಇದೇ ಸಕಲ ಶಾಸ್ತ್ರದ ತಾತ್ಪರ್ಯ ಅಂತ ಹೇಳ್ಕೊಂಡಿದ್ದಾನೆ ಗೀತೆಯಲ್ಲಿ. ಯಾಕೆ ಅಂದ್ರೆ ನಾವು ನಮಗೆ ಬೇಕಾಗಿರುವಂತಹ ಪುರುಷಾರ್ಥ ಏನು, ಮೋಕ್ಷ. ಆ ಮೋಕ್ಷಕ್ಕೆ ನಾವು ಎಲ್ಲ ಹೊಡೆದಾಡಬೇಕು, ಅದಕ್ಕೋಸ್ಕರವೇ ಎಲ್ಲ ಪ್ರಯತ್ನ ನಾವು ಮಾಡೋದು. ಆ ಮೋಕ್ಷವನ್ನು ಕೊಡುವವನು ಯಾರು, ಪರಮಾತ್ಮ. ಆಮೇಲೆ ಪರಮಾತ್ಮ ನಮ್ಮ ಮೇಲೆ ಮೋಕ್ಷವನ್ನು ಕೊಡಬೇಕು ಅಂದ್ರೆ ಅವನಿಗೆ ನಮ್ಮ ಮೇಲೆ ಪ್ರಸನ್ನತೆ ಬರಬೇಕು, ಅವನು ಪ್ರಸನ್ನನಾಗಬೇಕು. ಪ್ರಸನ್ನನಾದರೆ ಮಾತ್ರ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ. ಆ ಪ್ರಸನ್ನ ಹೇಗಾಗಲಿಕ್ಕೆ ಸಾಧ್ಯ ಅವನು ಪರಮಾತ್ಮ ಅಂದ್ರೆ, ಪರಮಾತ್ಮ ಶ್ರೇಷ್ಠ ಅಂತ ತಿಳ್ಕೊಂಡ್ರೆ ಮಾತ್ರ ಅವನು ಪ್ರಸನ್ನನಾಗ್ತಾನೆ. ಯಾರೋ ಒಬ್ಬ ರಾಜ ಇರ್ತಾನೆ, ಅವನನ್ನ ಅವನ ಕಡೆಯಿಂದ ನಾವೇನಾದ್ರೂ ತಗೋಬೇಕು ಅಂದ್ರೆ ಏನ್ ಮಾಡಬೇಕು, ಅವನಲ್ಲಿರುವ ಗುಣಗಳನ್ನು ಹೊಗಳಬೇಕು. ಒಬ್ಬ ಒಳ್ಳೆಯ ರಾಜ ಇರ್ತಾನೆ, ಸಾಧುವಾದಂತಹ ಒಬ್ಬ ರಾಜ, ಅವನ್ನೆಲ್ಲೋ ಒಂದ್ಸರ್ತಿ ಏನೋ ಒಬ್ಬ ಬಂದಿಖಾನೆ ನೋಡ್ಕೊಂಡ್ ಬರ್ಲಿಕ್ಕೆ ಹೋಗಿರ್ತಾನೆ ಕಾರಾಗಾರಕ್ಕೆ. ಅಲ್ಲಿ ಯಾರೋ ಒಬ್ರು ಒಂದು 10-15 ಜನ ಇರ್ತಾರೆ, ಅವನಿಗೆ ರಾಜನಿಗೆ ಗೌರವ ಕೊಡೋದೇ ಇಲ್ಲ. ಆದ್ರೆ ಒಬ್ಬ ಇರ್ತಾನೆ, ಅವನೇನ್ ಮಾಡ್ತಾನೆ, ರಾಜ ಬಂದಿದ ತಕ್ಷಣ, ಸ್ವಾಮಿ ನೀವೆಲ್ಲ ಪ್ರಜೆಗಳನ್ನ ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದೀರಿ, ನೀವು ಶ್ರೇಷ್ಠವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದೀರಿ, ಇಂತಹ ಗುಣಗಳೆಲ್ಲ ನಿಮ್ಮಲ್ಲಿವೆ, ನಿಮ್ಮ ನೀವು ಪರಿಪಾಲನೆ ಮಾಡ್ತಾ ಇರುವಂತಹ ರಾಜ್ಯದಲ್ಲಿ ಈ ಕೈದಿಗಳೆಲ್ಲ ಸುಖವಾಗಿದ್ದಾರೆ, ಅವ್ರಿಗೆಲ್ಲ ಒಳ್ಳೆ ಬುದ್ಧಿ ಬರ್ತಾ ಇದೆ ಅಂತ ಒಂದಷ್ಟು ಹೊಗಳ್ತಾನೆ. ಹೊಗಳಿದಾಗ ಏನನ್ಸುತ್ತೆ, ಓಹೋ ಇವನು ಒಳ್ಳೆಯವನಾಗಿದ್ದಾನೆ, ತನ್ನ ತಪ್ಪನ್ನು ಅರಿತುಕೊಂಡಿದ್ದಾನೆ, ಇವನನ್ನ ನಾವು ಕಾರಾಗಾರದಿಂದ ಬಿಟ್ಬಿಡೋಣ ಅಂತ ಹೇಳಿ ಆ ರಾಜ ಬಿಟ್ಬಿಡ್ತಾನ. ಅವನ ಯಾರು ಒಳ್ಳೆಯ ಬುದ್ಧಿಯನ್ನು ಬಂದ್ ಪಡ್ಕೊಂಡಿಲ್ಲ ಅವ್ರಿಗೆ, ಅವ್ರು ಬಿಡೋದೇ ಇಲ್ಲ ಅವನು, ಹಾಗೆ ಕೂತಿರ್ತಾನೆ. ಹಾಗೆ ಮೋಕ್ಷ ಅದು ಸಿಗಬೇಕು ಅಂದ್ರೆ ಏನ್ ಮಾಡಬೇಕು, ಪರಮಾತ್ಮ ಏನು ಸರ್ವೋತ್ಕೃಷ್ಟ ಅಂತ ತಿಳ್ಕೋಬೇಕು. ಆಗ ತಿಳ್ಕೊಂಡ್ರೆ ಪರಮಾತ್ಮನಿಗೆ ಪ್ರಸನ್ನನಾಗ್ತಾನೆ ಪರಮಾತ್ಮ, ಪ್ರಸನ್ನನಾದ್ರೆ ನಮಗೆ ಮೋಕ್ಷ ಸಿಗುತ್ತೆ. ಆದ್ರಿಂದ ಸಕಲ ಶಾಸ್ತ್ರಗಳಿಗೂ ಪ್ರಯೋಜನ ಏನು, ಸಂಸಾರವನ್ನ ಬಿಡಿಸಿ ಮೋಕ್ಷ ಕೊಡಿಸ್ಬೇಕು, ಇದೇ ಸಕಲ ಶಾಸ್ತ್ರಗಳ ಪ್ರಯೋಜನ. ನೀನು ಉಳಿದು ತಗೊಂಡು ಏನ್ ಮಾಡ್ಬೇಕು, ಆ ಮೋಕ್ಷ ಕೊಡೋದು ಯಾರು, ಪರಮಾತ್ಮ. ಯಾವಾಗ ಮೋಕ್ಷ ಕೊಡ್ತಾನೆ, ಪ್ರಸನ್ನನಾದ್ರೆ ಮೋಕ್ಷ ಕೊಡ್ತಾನೆ. ಪ್ರಸನ್ನ ಯಾವಾಗ ಆಗ್ತಾನೆ, ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ. ಹಾಗಾಗಿ ಎಲ್ಲ ಶಾಸ್ತ್ರಗಳು, ಆ ಶಾಸ್ತ್ರದ ಯಾವುದೇ ಒಂದು ಅಕ್ಷರ ಇರಲಿ, ಯಾವುದೇ ಒಂದು ವಾಕ್ಯ ಇರಲಿ, ಆ ಎಲ್ಲ ವಾಕ್ಯಗಳಿಗೆ ಏನ್ ಅರ್ಥ ಅಂದ್ರೆ ಪರಮಾತ್ಮ ಸರ್ವೋತ್ತಮ ಅಂತ ಅರ್ಥ, ಇನ್ನೇನು ಅಲ್ಲ. ಆದ್ರಿಂದ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನ ನಿದರ್ಶನ ಪೂರ್ವಕವಾಗಿ ತೋರಿಸ್ಲಿಕ್ಕೆ ಭೃಗು ಋಷಿಗಳಿಗೆ ಅತ್ಯಾನಂದ ಹೊರಟೇ ಬಿಟ್ಟಿದ್ದಾರೆ. ಎಲ್ಲಿ ಹೊರಟ್ರು, ಇತಿ ತೇಷಾಂ ವಚ ಶ್ರುತ್ವ ಭೃಗು ಕಂಜ ಜಮಂದಿರಂ, ಸೀದಾ ಬ್ರಹ್ಮದೇವರ ಲೋಕಕ್ಕೆ ಹೊರಟಿದಾರಲ್ಲಿ. ಬ್ರಹ್ಮದೇವರ ಆಸ್ಥಾನಕ್ಕೆ ಹೋಗಿದೆ ಬ್ರಹ್ಮದೇವರು, ಏನ್ ಮಾಡ್ತಾ ಇದ್ದಾರೆ, ಚತುರ್ಮುಖ ಮುದಾರಂಗಂ, ನಾಲ್ಕು ಮುಖ ಇದೆ ಬ್ರಹ್ಮದೇವರಿಗೆ, ನಾಲ್ಕು ಮುಖದಿಂದ ಯಾವಾಗಲೂ ನಾಲ್ಕು ವೇದಗಳನ್ನ ಯಾವಾಗಲೂ ಉಚ್ಚಾರಣೆ ಮಾಡ್ತಾನೆ ಇದ್ದಾರೆ, ಯಾವಾಗಲೂ ಚತುರ್ವೇದ ಪಾಠವನ್ನು ಮಾಡ್ತಾ ಇದ್ದಾರೆ. ಸರಸ್ವತ್ಯಾನುಸೇವಿತಂ, ಪಕ್ಕದಲ್ಲಿ ಸರಸ್ವತಿ ದೇವಿ ಸೇವೆ ಮಾಡ್ತಾ ಕೂತಿದ್ದಾಳೆ, ಏನೇನು ಬೇಕೋ ಬ್ರಹ್ಮದೇವರ ಅನುಷ್ಠಾನಕ್ಕೆ ಅದನ್ನೆಲ್ಲ ಸಿದ್ಧ ಮಾಡ್ತಾ ಕುಳಿತಿದ್ದಾಳೆ. ಚತುರಾಸ್ಯ ಸಮುದ್ಭೂತ ವೇದ ಘೋಷ ವಿರಾಜಿತಂ, ನಾಲ್ಕು ಮುಖದಿಂದ ನಾಲ್ಕು ವೇದಗಳ ಪ್ರವಾಹ ಯಾವಾಗಲೂ ಬರ್ತಾನೇ ಇದೆ. ದಿಕ್ಪಾಲಕ ಗಣೇಶಾರ್ಧಂ ಕಿರೀಟ ಮುಕುಟೋಜ್ವಲಂ, ಎಲ್ಲ ಸುತ್ತ ದಿಕ್ಪಾಲಕರು ನಿಂತ್ಕೊಂಡಿದ್ದಾರೆ. ಏನು ಬ್ರಹ್ಮದೇವರ ವೈಭವ, ಆ ಸಭೆಯ ಸುತ್ತಲೂ ದಿಕ್ಪಾಲಕರು ನಿಂತಿದ್ದಾರೆ. ಸ್ತುವಂತಂ ಜಗದೀಶಾನಂ ನಾರಾಯಣ ಮನಾಮಯಂ, ಸ್ತೋತ್ರ ಮಾಡ್ತಾ ಇದ್ದಾರೆ ಯಾರನ್ನ, ಪರಮಾತ್ಮನನ್ನ. ಬ್ರಹ್ಮದೇವರು ಯಾವಾಗಲೂ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾನೇ ಇರ್ತಾರೆ. ಯಾಕೆಂದ್ರೆ ಬ್ರಹ್ಮದೇವರಿಗೆ ಇಂಥ ಕಾಲದಲ್ಲಿ ಪರಮಾತ್ಮನ ವಿಸ್ಮರಣೆ ಬಂತು ಅಂತ ಇಲ್ಲವೇ ಇಲ್ಲ. ನಹಿ ಹರಿಂ ಸತತಂ ನನಮತ್ಯಸೌ ನಚ ನಪಶ್ಯತಿ ನಾಪಿ ನವಂದತೆ, ಇದು ಭಗವತ್ಪಾದರ ವಿಷಯದಲ್ಲಿ ಹೇಳಿದ್ದು. ಒಂದು ಕ್ಷಣವೂ ಪರಮಾತ್ಮನಿಗೆ ನಮಸ್ಕಾರ ಮಾಡಿಲ್ಲ ಅಂತಿಲ್ಲ, ಒಂದು ಕ್ಷಣವೂ ಪರಮಾತ್ಮನನ್ನ ಸ್ಮರಣೆ ಮಾಡಿಲ್ಲ ಅಂತಿಲ್ಲ, ಆ ಯೋಗ್ಯತೆ ಅವರದ್ದು. ಹಾಗೆ ಬ್ರಹ್ಮದೇವರು ಯಾವಾಗಲೂ ವೇದ ಘೋಷ ಉಚ್ಚಾರಣೆ ಮಾಡ್ತಾ, ವೇದವನ್ನ ಉಚ್ಚಾರಣೆ ಮಾಡ್ತಾ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ನೋಡಿದ್ರೆ ಭೃಗು ಋಷಿಗಳಿಗೆ ಪರಮ ಭಕ್ತಿ ಉಂಟಾಗಿದೆ ಬ್ರಹ್ಮದೇವರಲ್ಲಿ.
ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಪಾತಯಾಮಾಸ ಕಾಯಂ ಸ್ವಂ ಪುರತಃ ಕಂಜ ಜನ್ಮನಃ. ಆ ಬ್ರಹ್ಮದೇವರು ಎಲ್ಲಿ ಕುಳಿತಿದ್ದಾರೆ, ಆ ಬ್ರಹ್ಮದೇವರು ಮುಂದೆ ಹೋಗಿ ದಂಡವತ್ ಪ್ರಣಾಮಗಳನ್ನ ಮಾಡಿದ್ದಾರೆ. ಪ್ರಣಾಮಗಳನ್ನ ಮಾಡಿದ್ರೆ ಬ್ರಹ್ಮದೇವರು ಏನ್ ಮಾಡ್ಬೇಕು? ಆಯುಷ್ಮಾನ್ ಭವ ಒಳ್ಳೇದಾಗ್ಲಿ ಅನ್ಬೇಕೋ ಇಲ್ಲೋ? ಏನು ಅಂದಿಲ್ಲ, ಸಂಪಾಡಿಗೆ ತಾವು ವೇದ ಪಾರಾಯಣ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿದ್ರು ನೋಡ್ಲಾರ್ದೇ ಇರೋ ಕೂತ್ ಬಿಟ್ಟಿದ್ದಾರೆ. ಭೃಗು ಋಷಿಗಳು ಬಂದದ್ದು ಗೊತ್ತಾಗಿದೆ, ಭೃಗು ಋಷಿಗಳು ನಮಸ್ಕಾರ ಮಾಡಿದ್ದು ಗೊತ್ತಾಗಿದೆ ಅವರಿಗೆ. ಆ ಭೃಗು ಋಷಿಗಳ ದೇಹದಲ್ಲಿ ಅಂತರ್ಯಾಮಿಗಳಾಗಿರೋದೇ ಬ್ರಹ್ಮದೇವರು. ಆದರೆ ಭೃಗು ಋಷಿಗಳನ್ನ ಭೃಗು ಋಷಿಗಳ ನಮಸ್ಕಾರ ಮಾಡಿದ್ರೆ ಅವರಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸಂಪಾಡಿ ತಾವು ಹಾಗೆ ಮೊದಲು ಹೇಗಿದ್ರು ಹಾಗೇ ವೇದಘೋಷ ಮಾಡ್ತಾ ಪತಿತಂ ಸಭೃಗುಂ ದೃಷ್ಟ್ವಾ ನೋವಾಚ ವಚನಂ ವಿಧಿಹಿ. ನಮಸ್ಕಾರ ಮಾಡಿದ್ದು ನೋಡಿದ್ರು ಏನು ಮಾತಾಡಿಲ್ಲ. ವಸ್ತುತಃ ನಮಸ್ಕಾರ ಮಾಡಿದರೆ ಅವ್ರಿಗೆ ಏನು ಮಾತಾಡಲಾರ್ದೆ ಹೋಗಬಾರ್ದು ಅಂತ, ಅವ್ರಿಗೆ ಮತ್ತೆ ನಮಸ್ಕಾರ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಯಾರಿಗಾದರೂ ನಮಸ್ಕಾರ ಮಾಡಿದರೆ ನಮಸ್ಕಾರ ಮಾಡಿಸಿಕೊಂಡ ವ್ಯಕ್ತಿ ಆಶೀರ್ವಾದವನ್ನು ಮಾಡಬೇಕು, ಪ್ರತ್ಯಭಿವಾದನವನ್ನು ಮಾಡಬೇಕು. ಯಾರಾದರೂ ನಮಸ್ಕಾರ ಮಾಡಿದ್ರ ಆಯುಷ್ಮಾನ್ ಭವ ಅಂತ ಅನ್ಬೇಕು, ಏನೋ ಒಂದು ಆಶೀರ್ವಾದ ಮಾಡಬೇಕು. ಹೆಣ್ಮಕ್ಳು ನಮಸ್ಕಾರ ಮಾಡಿದ್ರೆ ದೀರ್ಘ ಸುಮಂಗಲ್ಯ ಅಭಿವೃದ್ಧಿ ರಸ್ತು ಅಂತ. ನಮಸ್ಕಾರ ಮಾಡಿದಾಗ ಅದನ್ನ ನೋಡ್ಬಿಟ್ಟು ಆಯ್ತು ಸುಮ್ಮನೆ ಹಾಗೆ ಮುಂದಕ್ಕೆ ಹೋಗ್ಬಿಡ್ತೀವಿ ಅಂದ್ರೆ ಅದು ಸರಿಯಲ್ಲ. ಹಾಗೆ ಇಂಥವ್ರು ನಮಸ್ಕಾರ ಮಾಡಿದ್ದಾರೆ ಅಂತ ನಮಗ್ ಗೊತ್ತಾದಾಗ ನಾವು ಮನಸ್ಸಿನಲ್ಲಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಬೇಕು, ಅವನಿಗೆ ಆಶೀರ್ವಾದ ಮಾಡಬೇಕು. ಆದರೆ ಭೃಗು ಋಷಿಗಳು ನಮಸ್ಕಾರ ಮಾಡಿದಾಗ ಬ್ರಹ್ಮದೇವರು ನೋಡೂನು ಅವ್ರಿಗೇನು ಮಾತಾಡಿಸಿಲ್ಲ. ಅದಕ್ಕೆ ಏನ್ ಅನ್ಸ್ಬಿಟ್ಟಿದೆ ಭೃಗು ಋಷಿಗಳಿಗೆ ಅಂದ್ರೆ, ತಮ್ಮತ್ವ ಕಿಂಚಿದ ಅಜ್ಞಾನ ಆಶ್ರಿತಂ ಸರುಷಿರ್ಯಯೌ. ಓಹೋ, ಬ್ರಹ್ಮದೇವರು ಸ್ವಲ್ಪ ಅಜ್ಞಾನ ಇದೆ ಬ್ರಹ್ಮದೇವರಿಗೆ ಅಂತ. ಅಂದ್ರೆ ಬ್ರಹ್ಮದೇವರಿಗೆ ಅಜ್ಞಾನ ಇದೆ ಅಂತಂದ್ರೆ ಬ್ರಹ್ಮದೇವರು ಮೂರ್ಖರು ಅಂತ ಆ ಅಭಿಪ್ರಾಯ ಬಂದಿಲ್ಲ ಅವರಿಗೆ, ಮಹಾನುಭಾವರು ಭೃಗು ಋಷಿಗಳು. ಆದರೆ ಇವರು ಸರ್ವೋತ್ತಮರಲ್ಲ, ಯಾಕೆ? ಇವರು ಅಶೇಷ ವಿಶೇಷ ಸ್ವಪರಗತವಾದಂತಹ ಅಶೇಷ ವಿಶೇಷಗಳನ್ನ ಇವ್ರು ತಿಳ್ಕೊಂಡಿಲ್ಲ ಅನ್ನೋ ಯಥಾರ್ಥ ಜ್ಞಾನವೇ ಬಂದಿದೆ ಅವರಿಗೆ. ಹಾಗೆ ಬ್ರಹ್ಮದೇವರ ಬಗ್ಗೆ ಇವರು ಸರ್ವೋತ್ತಮರಲ್ಲ ಅಂತ ನಿರ್ಣಯ ಮಾಡ್ಕೊಂಡಿದ್ದಾರೆ. ನಿರ್ಣಯ ಮಾಡಿಕೊಂಡು ಕೈಲಾಸಂ ಸರುಶಿರ್ಯಯೌ ಕೈಲಾಸಕ್ಕೆ ಹೋಗ್ತಾ ಇದ್ದಾರೆ. ಸಮಾಧಾನ ಆಗಿಲ್ಲ ಅವ್ರಿಗೆ, ಯಾಕೆ? ಅಲಬ್ಧ್ವಾ ಸ್ವಾತ್ಮನ ಕಾರ್ಯಂ. ಸರ್ವೋತ್ತಮರು ಇವರು ಅಂತ ಅನ್ನೋದನ್ನ ನಿರ್ಣಯ ಆಗ್ಲಿಲ್ವಲ್ಲ, ಯಾರು ಸರ್ವೋತ್ತಮರು ಅನ್ನೋ ಪ್ರಶ್ನೆಗೊಂದು ಉತ್ತರ ಸಿಕ್ಲಿಲ್ಲ. ಅದಕ್ಕೆ ಇಲ್ಲೇ ಸಿಕ್ಬಿಟ್ಟಿತ್ತು ಉತ್ತರ, ಇವರೇ ಸರ್ವೋತ್ತಮರು ಅಂತ ನಿರ್ಣಯ ಆಗೋಗಿದ್ರೆ ಇನ್ನೆರಡು ಕಡೆ ಹೋಗೋಷ್ಟೇ ಇರಲಿಲ್ಲ. ಆದರೆ ಹೋಗಬೇಕಾಗಿತ್ತು, ಹೊರಟ್ರು. ಕೈಲಾಸ ಗಿರಿ ಮಾಸಾದ್ಯ ತತ್ರ ದೃಷ್ಟ್ವಾ ತ್ರಿಲೋಚನಂ. ಅಲ್ಲಿ ಹೋಗಿ ನೋಡಿದ್ರು ಅಲ್ಲಿ ರುದ್ರದೇವರಿದ್ರು. ರುದ್ರದೇವರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಕಾಮುಕಂ ಪಾರ್ವತೀ ಸಾರ್ಧಂ ಕ್ರೀಡಂತಂ ನಿಜ ಮಂದಿರೇ. ಪಾರ್ವತಿ ದೇವಿಯ ಜೊತೆಗೆ ಆಟ ಆಡ್ತಾ ಇದ್ರು. ಆಗ ತಸ್ಮಿನ್ ಕಾಲೇ ಸಮಾಯಾತಂ ನಾ ಜಾನಾತ್ ಕಾಮುಕೋಹರ. ಆಗ ಭೃಗು ಋಷಿಗಳು ಬಂದಿದ್ದು ರುದ್ರದೇವರು ಗಮನಿಸಲೇ ಇಲ್ಲ. ಗಮನಿಸಲೇ ಇಲ್ಲದೆ ಇದ್ದಾಗ ಪಾರ್ವತಿ ದೇವಿ ಅದನ್ನು ಗಮನಿಸಿದ್ಲು. ಪಾರ್ವತಿ ದೇವಿಗೆ ಸ್ವಲ್ಪ ಸಂಕೋಚ ಆಯಿತು. ಸ್ವಲ್ಪ ಸಂಕೋಚ ಆಗಿ, ನೋಡಿ ಋಷಿಗಳು ಬಂದಿದ್ದಾರೆ ಅಂತ ರುದ್ರದೇವರಿಗೆ ಹೇಳಿದರು. ರುದ್ರದೇವರಿಗೆ ಹೇಳಿದರೆ ಆಗ ರುದ್ರದೇವರಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ರುದ್ರದೇವರು ಆ ಭೃಗು ಋಷಿಗಳನ್ನು ಕೊಂದೇ ಬಿಡಬೇಕು ಅಂತ ಹೇಳಿ ಆಯುಧ ತಗೊಂಡು ಹೋದ್ರೆ ಋಷಿ ಶಾಪಾನ್ ನಿರಾಕರೋ ಶಾಪ ಕೊಟ್ಬಿಟ್ರು ಭೃಗು ಋಷಿಗಳು. ಏನು ಶಾಪ ಕೊಟ್ರು ಅಂದ್ರೆ, ಶಶಾಪಸ ಋಷಿ ಶಂಭುಂ ಲೋಕೇ ತ್ವಮೈವ ಪೂಜ್ಯಸೇ. ನಿನಗೆ ಪೂಜಾನೇ ಮಾಡೋದು ಬೇಡ ಇಡೀ ಯಾರು ಲೋಕ ಲೋಕದಲ್ಲಿ ನಿನ್ನ ಪೂಜೆ ಯಾರು ಮಾಡೋದು ಬೇಡ. ಕೇವಲ ನಿನ್ನನ್ನು ಲಿಂಗಾಕಾರದಲ್ಲಿ ಪೂಜೆ ಮಾಡುವಂತದ್ದಾಗಲಿ, ಹಾಗೇ ನೀನು ಲೋಕದಲ್ಲಿ ಪೂಜಿತನಾಗು, ಹೀಗೆ ಖ್ಯಾತಿ ಬರಲಿ ನಿನಗೆ ಅಂತ ಶಾಪ ಕೊಟ್ಟು ಇಲ್ಲಿಯೂ ಏನು ಕೆಲಸ ಆಗಿಲ್ಲ ಅಂತ ಹೇಳಿ ಯಯೌಸ ಹರಿ ಮಂದಿರಂ ಹೊರಟ್ರು. ಎಲ್ಲಿಗೆ ಹೊರಟ್ರು? ವೈಕುಂಠಕ್ಕೆ ಹೋದ್ರು. ವೈಕುಂಠಕ್ಕೆ ಹೋದ್ರೆ ಹೇಗಿತ್ತದು ವೈಕುಂಠ? ಪ್ರಾಕಾರ ಗೋಪುರ ದ್ವಾರ ನವತೋರಣ ಭೂಷಿತಂ. ಪ್ರಾಕಾರ ಗೋಪುರ, ಆ ದ್ವಾರ, ಅದು ಹೊಸ ಹೊಸದಂತಹ ತೋರಣಗಳು,
ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದ್ವಾರಪಾಲಕರು, ಎಲ್ಲ ವಿಚಿತ್ರವಾದಂತಹ ಭವನ. ಆ ಭವನದೊಳಗೆ ಹೋದ್ರೆ ಪರಮಾತ್ಮ ಏನ್ ಮಾಡಿದಾನೆ ಅಂತಂದ್ರೆ, ಶೇಷಮಂಚಕಶಾಯಿನಂ, ಶೇಷ ಮಂಚದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಲಕ್ಷ್ಮೀದೇವಿ ಅಲ್ಲಿ ಕುಳಿತಿದ್ದಾಳೆ. ಕುಳಿತಿದ್ರೆ ಪರಮಾತ್ಮ ಏನು ಮಾತಾಡಿಲ್ಲ. ಋಷಿಗಳಿಗೆ ಸಿಟ್ಟು ಬಂದಿದೆ. ಸಿಟ್ಟು ಬಂದು ತಥಾಡೋ ರಸಿ ಗೋವಿಂದಂ, ಎದೆ ಮೇಲೆ ಪಾದದಿಂದ ಪ್ರಹಾರ ಮಾಡಿದ. ಪಾದದಿಂದ ಪ್ರಹಾರ ಮಾಡಿದ ತಕ್ಷಣವೇ ಪರಮಾತ್ಮ ಏನ್ ಮಾಡಿದಾನೆ, ಎದ್ದಂತೆ ಮಾಡಿದಾನೆ. ಎದ್ದು ವಿನಯಾನ್ವಿತ, ಅತ್ಯಂತ ವಿನೀತನಾಗಿ, ಸಾಕ್ಷಾತ್ ವಿನೀತ ವಿನಯದ ಮೂರ್ತಿಯೇ ಎದ್ದು ಬಂದ ಹಾಗೆ ಎದ್ದು ಬಂದು ಆ ಭೃಗು ಋಷಿಗಳ ಎರಡೂ ಕಾಲನ್ನು ಹಿಡ್ಕೊಂಡು ಗಟ್ಟಿಯಾಗಿ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ. ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ, ಸ್ವಾಮಿ ಯಾಕೆ ಸ್ವಾಮಿ ಹೀಗೆ ಮಾಡಿದ್ರಿ ನೀವು? ನಿಮ್ಮ ನೀವು ಪಾಪ, ನೀವು ತಿನ್ನೋದೇ ಏನೋ ಗೆಡ್ಡೆ ಗೆಣಸು ಆ ಕಂದ ಮೂಲಗಳನ್ನ ತಿನ್ಕೊಂಡು ಬದುಕಿರ್ತೀರಿ, ಯಾವುದೋ ಹಣ್ಣು ಹಂಪಲು ತಿನ್ಕೊಂಡು. ನಿಮ್ಗೇನು ಒಳ್ಳೆ ಆಹಾರಗಳು ಸಿಕ್ಕಿರೋದಿಲ್ಲ ನಿಮಗೆ. ನನ್ನ ಶರೀರ ಅತ್ಯಂತ ಕಠೋರ. ಇದು ಏನಿದು ಅಂತಂದ್ರೆ, ಅಭೇದ್ಯಂ ದೇವದಾನವೈಹಿ, ದೇವತೆಗಳು ದಾನವರು ಯಾರು ಬಂದು ನನಗೆ ಏನು ಬಾಣ ಪ್ರಯೋಗ ಮಾಡಿದ್ರು, ಯಾವ ಆಯುಧ ತಗೊಂಡು ಹೊಡೆದ್ರು, ನನಗೇನು ಆಗೋದಿಲ್ಲ ಅಂಥದ್ದು ನನ್ನದು. ಆ ಅದನ್ನ ವಜ್ರಾದೃಢತರಂ ವಿದ್ಯಿ, ವಜ್ರಕ್ಕಿಂತಲೂ ಅತ್ಯಂತ ದೃಢವಾದ ನನ್ನ ಶರೀರ. ಯಾವ ವಜ್ರಾಯುಧವೂ ನನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ವಜ್ರಾಯುಧಕ್ಕಿಂತಲೂ ನಾನು ದೃಢತರನಾಗಿದ್ದೇನೆ ಅಂಥದ್ದನ್ನ ನೀವು ಕೋಮಲ ಅಂಗ್ರಿ ತಲೆಯನ್ನ, ಆ ಕೋಮಲವಾದಂತಹ ಕಾಲುಗಳಿಂದ ಹೊಡೆದು ಬಿಟ್ರಲ್ಲ ನೀವು. ಆ ನೀವು ಪಾದೇತೆ ಕೋಮಲವು ದಿವ್ಯವು, ಎರಡು ಪಾದಗಳು ನಿಮ್ದು ಪದವುತೆ ಕೋಮಲವು ದಿವ್ಯವು, ಎರಡು ಕೋಮಲವಾದಂತಹ ಅತ್ಯಂತ ಮೃದುವಾದ ಪಾದಗಳು. ಅದು ನನಗೆ ಹೊಡೆದಾಗ ಎಷ್ಟು ದುಃಖ ಆಯ್ತೋ ನಿಮಗೆ ನನಗೆ ಗೊತ್ತಾಗಿಲ್ಲ ಅಂಥೇಳಿ ಲಕ್ಷ್ಮೀದೇವಿ ಹೇಳಿದಂತೆ, ಹೋಗು ಹೋಗಿ ಬಿಸಿನೀರು ತೆಗೆದುಕೊಂಡು ಬಾ ಅಂತ. ಬಿಸಿನೀರು ತೆಗೆದುಕೊಂಡು ಬಂದ್ರೆ ಆ ಬಿಸಿನೀರಿನಿಂದ ಪಾದ ಪೂಜೆ ಮಾಡಿದನಂತೆ. ಕೂಡಿಸಿ ಆ ಭೃಗುಋಷಿಗಳನ್ನ ಒಂದು ಕಡೆ ಕೂಡಿಸಿ ದೊಡ್ಡ ಬಂಗಾರದ ತಟ್ಟೆ ಇಟ್ಟು ಪಾದ ಪೂಜೆ ಮಾಡಿದ್ದಾನೆ. ಪಾದ ಪೂಜೆ ಮಾಡಿ ದಧಾರ ಶಿರಸಾತೋಯಂ, ಆ ಪಾದ ಪೂಜೆ ಮಾಡಿದ ನೀರನ್ನ ತಾನು ತಲೆ ಮೇಲೆ ಹಾಕೊಂಡಿದ್ದಾನೆ. ತಲೆ ಮೇಲೆ ಹಾಕೊಂಡು ಲಕ್ಷ್ಮೀದೇವಿ ತಲೆ ಮೇಲೂ ಹಾಕ್ಬಿಟ್ಟಿದ್ದಾನೆ. ಲಕ್ಷ್ಮೀದೇವಿ ತಲೆ ಮೇಲೂ ಹಾಕಿ ಎಲ್ಲ ಲೋಕಕ್ಕೆ, ಇಡೀ ವೈಕುಂಠ ಲೋಕದಲ್ಲಿರುವಂತಹ ಎಲ್ಲಾ ಮನೆಗಳಿಗೆ, ಎಲ್ಲಾ ಕಡೆಗಳಿಗೆ, ಎಲ್ಲಾ ಮೂಲೆಗಳಿಗೆ ಈ ಪಾದೋದಕವನ್ನು ಹಾಕುವನ್ನಿ ಅಂತ ಹೇಳಿ ಎಲ್ಲರಿಗೂ ಕೊಟ್ಟು ಎಲ್ಲಾ ಕಡೆ ಹಾಕಿಸ್ಬಿಟ್ಟಿದ್ದಾನೆ. ಹಾಕಿಸಿದ ಮೇಲೆ ವಿಭುಧಾ ದರ್ಶನ ಏನ ಇವ ಪುನಂತಿಚ ಜಗತ್ರಯಂ, ಏನ್ ಅನ್ಕೊಂಡಿದ್ರಿ ಬ್ರಾಹ್ಮಣರು ಅಂದ್ರೆ ಅವ್ರ ಮನೆಗೆ ಬಂದ್ರೆ ಸಾಕು, ಅವರ ದರ್ಶನ ಮಾಡಿದ್ರೆ ಸಾಕು, ಮೂರು ಜಗತ್ತು ಎಲ್ಲ ಪುನೀತ ಆಗೋಗ್ಬಿಡುತ್ತೆ ಅಂಥದ್ದು ಬ್ರಾಹ್ಮಣರ ಪಾದಧೂಳು. ಅದು ಬ್ರಾಹ್ಮಣರ ಪಾದಗಳಲ್ಲಿ ಸಕಲ ತೀರ್ಥ, ಸಕಲ ದೇವತೆಗಳು ಎಲ್ಲರೂ ಸನ್ನಿಹಿತರಾಗಿರ್ತಾರೆ. ಆದ್ರಿಂದ ಬ್ರಾಹ್ಮಣರ ಪಾದ ನಮ್ಮ ಮನೆಗೆ ಬಂತು ಅಂದ್ರೆ ಅದೇ ಅತ್ಯಂತ ಶ್ರೇಷ್ಠವಾದದ್ದು, ಅದಕ್ಕಿಂತ ಇನ್ನೇನು ಭಾಗ್ಯ ಇದೆ? ಆದ್ರಿಂದ ಆ ಬ್ರಾಹ್ಮಣರ ಆಗಮನವೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಸ್ವಲ್ಪ ಉಪನ್ಯಾಸನು ಮಾಡಿದ್ದಾನೆ. ಉಪನ್ಯಾಸ ಮಾಡಿ ಎಲ್ಲ ಇಡೀ ವೈಕುಂಠಕ್ಕೆಲ್ಲ ಆ ಪಾದೋದಕವನ್ನು ಸಿಂಪಡಿಸ್ಬಿಟ್ಟಿದ್ದಾನೆ. ಸಿಂಪಡಿಸಿದಾಗ ಆ ಭೃಗು ಋಷಿಗಳಿಗೆ ಪೂರ್ಣ ನಿರ್ಣಯ ಆಗಿದೆ, ಪರಮಾತ್ಮನೇ ಸರ್ವೋತ್ತಮ. ಯಾಕೆ ಪರಮಾತ್ಮ ಯಾಕೆ ಸರ್ವೋತ್ತಮ? ಬ್ರಹ್ಮದೇವರು ಗಮನಿಸಲೇ ಇಲ್ಲ. ರುದ್ರದೇವರು, ಬ್ರಹ್ಮದೇವರು ನಾವು ಗಮನಿಸಿದ್ರು ಏನು ಉತ್ತರ ಕೊಡ್ಲಿಲ್ಲ. ರುದ್ರದೇವರು ಗಮನಿಸಲೇ ಇಲ್ಲ, ಆಮೇಲೆ ಕೊಲ್ಲಕ್ಕೆ ಬಂದ್ರು. ಆದ್ರೆ ಪರಮಾತ್ಮ ತಾನು ಅಪಕಾರ ಮಾಡಿದ್ರು ತನಗೆ ಉಪಕಾರ ಮಾಡ್ತಾ ಇದ್ದಾನೆ, ತನಗೆ ಪೂಜೆ ಮಾಡ್ತಾ ಇದ್ದಾನೆ. ಆದ್ರಿಂದ ಪರಮಾತ್ಮನೇ ಶ್ರೇಷ್ಠನಾದವನು ಅಂತ ನಿರ್ಣಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ನಿರ್ಣಯ ಮಾಡಿಕೊಂಡು ಇತ್ಯುಕ್ತೋ ದೇವದೇವೇನ ಋಷಿಶ್ಚಾಗಾಧರಾತಲಂ, ಅವರು ಭೂಮಿಗೆ ಬಂದಿದ್ದಾರೆ. ಭೂಮಿಗೆ ಬಂದು ಅಲ್ಲಿ ಎಲ್ಲಿ ಕಶ್ಯಪಾದಿ ಮಹರ್ಷಿಗಳೆಲ್ಲ ಎಲ್ಲಿ ಯಜ್ಞ ಮಾಡ್ತಾ ಇದ್ರೋ ಆ ಸ್ಥಳಕ್ಕೆ ಬಂದು ಗಂಗಾ ತೀರ ಅಲ್ಲಿಗೆ ಬಂದು ಎಲ್ಲರಿಗೂ ಹೇಳ್ತಾ ಇದ್ದಾರೆ ಏನು, ಸತು ಸರ್ವೋತ್ತಮ ಸ್ವಯಂ, ಪರಮಾತ್ಮನೇ ಸರ್ವೋತ್ತಮ, ಪರಮಾತ್ಮನೇ ಸರ್ವೋತ್ತಮ, ಪರಮಾತ್ಮನ ಪ್ರಸಾದಕ್ಕೋಸ್ಕರವೇ ಈ ಯಜ್ಞ ಮಾಡಬೇಕು, ಎಲ್ಲ ಕರ್ಮಾನುಷ್ಠಾನ ಮಾಡೋದು ಅದಕ್ಕೇನೆ. ಪರಮಾತ್ಮನ ಪ್ರೀತ್ಯರ್ಥವಾಗಿ ಕರ್ಮಾನುಷ್ಠಾನ ಮಾಡಿದ್ರೆ ಆ ಕರ್ಮ ಏನಾಗತ್ತಪ್ಪ ಅಂದ್ರೆ ಅದರಿಂದ ನಮ್ಮ ಅಂತಃಕರಣ ಶುದ್ಧಿ ಆಗುತ್ತೆ. ಅಂತಃಕರಣ ಶುದ್ಧಿ ಆದ್ರೆ ಅದರಿಂದ ಶ್ರವಣ ಮನನಾದಿಗಳನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಏನಾಗತ್ತೆ, ಧ್ಯಾನವನ್ನ ಮಾಡುವಂತಹ ಯೋಗ್ಯತೆ ಬರುತ್ತೆ. ಆ ಧ್ಯಾನವನ್ನ ಮಾಡಿದ್ರೆ ಪರಿಪಕ್ವಂತಹ ಧ್ಯಾನ ಒಂದು ಸರ್ತಿ ಏನಾಗತ್ತೆ, ಅದು ಅಪರೋಕ್ಷ ಜ್ಞಾನವನ್ನ ಪರಮಾತ್ಮ ಧ್ಯಾನದಿಂದ ಉಂಟು ಮಾಡ್ತಾನೆ. ಅಪರೋಕ್ಷ ಜ್ಞಾನ ಆಯ್ತು ಅಂದ್ರೆ ಅಲ್ಲಿಗೆ ಎಲ್ಲ ಹೊರಟೋಗುತ್ತೆ. ಹೀಗೆ ನಾವು ಮಾಡುವಂತಹ ಪ್ರತಿ ಕರ್ಮಗಳು
ಯಾವುದೇ ನಿಷ್ಕಾಮ ಕರ್ಮ ವಿಷ್ಣು ಉದ್ದೇಶಕವಾಗಿ ಪರಮಾತ್ಮನ ಪ್ರೀತಿಗೋಸ್ಕರ ಯಾವ ಕೆಲಸವನ್ನು ಮಾಡಿದರೂ ಕೂಡ ಅದರ ಕೊನೆಯ ಫಲ, ಪೂರ್ಣ ಫಲ ಏನದು? ಅದು ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರೆ ಅಲ್ಲಿಗೆ ನಮಗೆ ಇನ್ನೂ ನಮಗೂ ಈ ಲೋಕಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತಹ ಸ್ಥಿತಿ ನಮಗೆ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಲ ಕರ್ಮಗಳನ್ನ ಯಾಕೆ ಮಾಡಬೇಕು? ಅಪರೋಕ್ಷ ಜ್ಞಾನಕ್ಕಾಗಿ ಮಾಡಬೇಕು. ಅಪರೋಕ್ಷ ಜ್ಞಾನ ಯಾವುದರಿಂದ ಆಗತ್ತೆ? ಧ್ಯಾನ ಮಾಡೋದ್ರಿಂದ. ಧ್ಯಾನ ಯಾವುದರಿಂದ? ಶ್ರವಣ ಮನನಗಳನ್ನ ಮಾಡಿದರೆ, ಅದು ಗುರುಪದೇಶ ಮಾಡಿದರೆ. ಆ ಗುರುಗಳು ಯಾವಾಗ ಸಿಗ್ತಾರೆ? ಶುದ್ಧವಾದಂತಹ ಮನಸ್ಸು, ಗುರುಗಳ ಉಪದೇಶ ಇವೆರಡೂ ಯಾವಾಗ ಸಿಗುತ್ತೆ ನಮಗೆ ಅಂದ್ರೆ ಸತ್ಕರ್ಮ ಅನುಷ್ಠಾನ ಮಾಡಿದರೆ. ಆದ್ರಿಂದ ನಾವು ಅಧ್ಯಯನ ಮಾಡಿದರೆ ಸಾಕು ಅಥವಾ ಇನ್ನೇನೋ ಮಾಡಿದರೆ ಸಾಕು, ಈ ಧರ್ಮಾನುಷ್ಠಾನ ಎಲ್ಲ ಮಾಡೋದು ಬೇಕಾಗಿಲ್ಲ, ಅದೆಲ್ಲ ಅಜ್ಞಾನಿಗಳಿಗೆ ಎನ್ನುವಂತಹ ಭಾವನೆ ನಮಗೇನಿದೆ ಅದು ಅತ್ಯಂತ ಅಯುಕ್ತವಾದದ್ದು. ನಾವು ಸರ್ವಥಾ ಆ ರೀತಿಯಾದ ಯಾವ ಭಾವನೆಯನ್ನು ತಾಳದೇನೆ ಸಂಪ್ರದಾಯಗತವಾಗಿ ಎಲ್ಲ ನಮ್ಮ ಹಿರಿಯರು ಯಾವ ಕರ್ಮಾನುಷ್ಠಾನವನ್ನ ಹೇಗೆ ಯಾವ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಕರ್ಮಾನುಷ್ಠಾನವನ್ನ ಮಾಡ್ತಾ ನಾವು ಹೋಗಬೇಕು. ಅದೇ ರೀತಿಯಲ್ಲಿ ಧರ್ಮವನ್ನ ಮಾಡಿದರೆ ಅದರಿಂದ ಈ ಪ್ರಣಾಳಿಯಿಂದ ದೇವರು ಪ್ರಸನ್ನನಾಗಿ ಅಪರೋಕ್ಷ ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಪರಮಾತ್ಮನೇ ಸರ್ವೋತ್ತಮ. ಆ ಪರಮಾತ್ಮ ಸ್ವಯಂ ಸರ್ವೋತ್ತಮ. ಅವನು ಇನ್ನೊಬ್ಬರ ಅಪೇಕ್ಷೆ ಇಲ್ಲ ಅವನಿಗೆ, ಅವನು ಸ್ವತಂತ್ರ ಅವನು. ಆದ್ರಿಂದ ನೀವೆಲ್ಲ ಏನ್ ಮಾಡಬೇಕು ಅಂತಂದ್ರೆ ಈ ಯಜ್ಞವನ್ನ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಬೇಕು. ಪರಮಾತ್ಮನೇ ಈ ಫಲ ಹೋಗ್ತಾ ಪರಮಾತ್ಮನಿಗೆ ಈ ಫಲದ ಸಮರ್ಪಣೆಯನ್ನ ಮಾಡಬೇಕು. ಆಗ ಮಾತ್ರ ಈ ಯಜ್ಞ ಸುಸ್ಥಿರವಾಗಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ರೆ ಮಾಡಿದೆಲ್ಲ ವ್ಯರ್ಥವಾಗತ್ತೆ ಅಂತ ಭೃಗು ಋಷಿಗಳು ಎಲ್ಲ ಋಷಿಗಳಿಗೆ ಪ್ರವಚನ ಮಾಡಿದ್ದಾರೆ ಪಾಠ. ಆಮೇಲೆ ಏನಾಗಿದೆ? ಇತ್ಯೇವಂ ಚಕ್ರಿರೇ ಯಜ್ಞ ಅರ್ಪಣಂ ಜಗದೀಶಿತು. ಆ ಯಜ್ಞವನ್ನ ಪರಮಾತ್ಮನಿಗೆ ಎಲ್ಲರೂ ಸಮರ್ಪಣೆ ಮಾಡಿದರೆ ಭೃಗು ಋಷಿಗಳು ಆ ಯಜ್ಞದ ಫಲ ಎನ್ನುವಂತೆ ತತ್ವವನ್ನ ಎಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರೆ. ಏನು ತತ್ವ? ಹರಿಸರ್ವೋತ್ತಮ ಸಾಕ್ಷಾತ್, ಪರಮಾತ್ಮನೇ ಸರ್ವೋತ್ತಮ. ರಮಾದೇವಿ ತದಂತರಂ, ಪರಮಾತ್ಮನನ್ನ ಬಿಟ್ರೆ ಲಕ್ಷ್ಮೀದೇವಿಯೇ ಅತ್ಯಂತ ಶ್ರೇಷ್ಠಳು. ಆ ಲಕ್ಷ್ಮೀದೇವಿಯಗಳನ್ನ ಬಿಟ್ರೆ ಪರಮಾತ್ಮ ಲಕ್ಷ್ಮೀದೇವಿಯರ ನಂತರ ಬರುವವರು ಯಾರು? ವಿಧಿವಾಯು ತದಂತೆ ಚ. ವಿಧಿ ಅಂತಂದ್ರೆ ಬ್ರಹ್ಮದೇವರು, ವಾಯುದೇವರು, ಇವರ ಪತ್ನಿಯರಾದಂತಹ ಸರಸ್ವತಿದೇವಿ, ಭಾರತೀದೇವಿಯರು, ಇವರೂ ಕೂಡ ಆ ಪರಮಾತ್ಮನ ಲಕ್ಷ್ಮೀದೇವಿಯ ನಂತರದಲ್ಲಿ ಬರತಕ್ಕಂಥವರು. ಇವರ ಆದ್ಮೇಲೆ ಎಲ್ಲಾ ರುದ್ರದೇವರು ಇತ್ಯಾದಿಗಳು ಎಲ್ಲರೂ ಕೂಡ ಇಂದ್ರದೇವರೇ ಮೊದಲಾದಂಥವರು ಈ ಇಷ್ಟು ಜನದ ಆದ್ಮೇಲೆ ಬರ್ತಾರಪ್ಪ. ಪರಶುಕ್ಲತ್ರಯರು ಅತ್ಯಂತ ಶ್ರೇಷ್ಠರು, ಯಾವುದೇ ದೋಷ ಇಲ್ಲದೆಯರು, ನಿರ್ದೋಷ ಸ್ವರೂಪರು ಅಂತಂದ್ರೆ ಇಷ್ಟು ಜನ. ಇಂಥವರನ್ನ ತಾರತಮ್ಯದಿಂದ ತಿಳಿದುಕೊಳ್ಳಬೇಕು. ಏವಂ ತರತಮಾಜ್ಞೇಯ. ಅಷ್ಟೇ ಅಲ್ಲ, ಇವರಲ್ಲಷ್ಟೇ ಅಲ್ಲ, ಮುಂದುವರೆದಂತೆ ಸುರದೈತ್ಯ ನರೇಶುಚ, ದೇವತೆಗಳು, ಮನುಷ್ಯರು ಮತ್ತು ದೈತ್ಯರು ಇವರಲ್ಲಿಯೂ ತಾರತಮ್ಯ ಇದೆ. ಹೀಗೆ ಸರ್ವತ್ರ ತಾರತಮ್ಯ ಇದೆ. ಆ ತಾರತಮ್ಯದಿಂದ ಉಪೇತವಾಗಿ ಸಕಲ ತಾರತಮ್ಯದಿಂದ ಉಚ್ಚ ನೀಚ ಭಾವಾವಸ್ಥಿತವಾದಂತಹ ಸಕಲ ಜೀವ ಜಡಾತ್ಮಕವಾದಂತಹ ಈ ಪ್ರಪಂಚವನ್ನು ತಿಳಿದುಕೊಳ್ಬೇಕು. ಆ ಪ್ರಪಂಚಕ್ಕೆ ತೃಟ್ಯಾದಿ ಅಷ್ಟಕರ್ತ ಪರಮಾತ್ಮ ಅಂತ ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಂಡಾಗ ಮಾತ್ರ ನಾವು ಮಾಡಿರುವಂತಹ ಎಲ್ಲ ಕೆಲಸಗಳು ಸಫಲ ಆಗಲಿಕ್ಕೆ ಸಾಧ್ಯ. ಆಗ ಇದೇ ತತ್ವಜ್ಞಾನ ಅಂತ ಇತ್ಯೇವಂ ಬೋಧಿತಾ ವಿಪ್ರ ಭೃಗುಣಾ ತತ್ವವೇದಿನ. ತತ್ವವೇದಿಗಳಲ್ಲಿ ಸರ್ವೋತ್ತಮರಾದಂತಹ ಭೃಗು ಋಷಿಗಳು, ಋಷಿಗಳ ಕಕ್ಷೆಯಲ್ಲಿ ಮೊದಲು ಬರೋ ಋಷಿಗಳು ಅಂತಂದ್ರೆ ಭೃಗು ಋಷಿಗಳು, ಅಂತಹ ಶ್ರೇಷ್ಠರಾದಂತಹ ಭೃಗು ಋಷಿಗಳು ಎಲ್ಲ ಋಷಿಗಳಿಗೆ, ಅಲ್ಲಿರುವಂತಹ ಎಲ್ಲ ಬ್ರಾಹ್ಮಣರಿಗೆ, ದ್ವಿಜರಿಗೆ, ಎಲ್ಲರಿಗೂ ಕೂಡ ತತ್ವೋಪದೇಶವನ್ನು ಮಾಡಿದ್ದಾರೆ. ತತ್ವೋಪದೇಶವನ್ನು ಮಾಡಿದರೆ ಅವರೇನ್ ಮಾಡಿದ್ರು? ಎಲ್ಲರೂ ಕೂಡ ಹರಿಂ ನಿಶ್ಚಿತ್ಯ ಸರ್ವೇಶಂ, ಪರಮಾತ್ಮನನ್ನ ಸರ್ವೋತ್ತಮ ಅಂತ ಪುನಃ ನಿಶ್ಚಯ ಮಾಡಿಕೊಂಡಿದ್ದಾರೆ. ಚಕ್ರುಸ್ತಸ್ಮೈಮ ಕಾರ್ಪಣಂ, ಆ ಪರಮಾತ್ಮನಿಗೆ ಅವರು ಮಾಡಿದಂತಹ ಕಾರ್ಯದ ಸಮರ್ಪಣೆಯನ್ನು ಮಾಡಿದ್ದಾರೆ. ಅದರಿಂದ ಬಂದ ಫಲವನ್ನು ಕೂಡ ವಾಯುದೇವರ ಅಂತರ್ಗತನ ಅಂತಹ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಸಮರ್ಪಣೆ ಮಾಡಿ ತಾವು ಕೃತಕೃತ್ಯರಾಗಿದ್ದಾರೆ. ಇಲ್ಲಿಗೆ ಭೃಗು ಋಷಿಗಳು ಸರ್ವೋತ್ತಮತ್ವವನ್ನ, ಪರಮಾತ್ಮನ ಸರ್ವೋತ್ತಮತ್ವವನ್ನು ನಿರ್ಣಯ ಮಾಡ್ತಾ ಇದ್ದಾರೆ. ಆ ನಂತರದಲ್ಲಿ ಏನಾಯ್ತು ಅಂತಂದ್ರೆ, ಪರಮಾತ್ಮ ಒಂದು ಪ್ರಣಯ ಕಲಹವನ್ನು ಮಾಡ್ತಾ ಇದ್ದಾನೆ. ತತಸ್ತು ಭಗವಾನ್ ದೇವ ಏಕಾಂತೇ ನಿಜ ಮಂದಿರೇ ರಮಾಸಾರ್ಧಂ ಯದಾ ತಿಷ್ಟಂ ಸದೋವಾಚ ರಮಾ ಹರಿಂ. ಈ ಘಟನೆಯನ್ನ ನಾವು ತುಂಬಾ ಅತ್ಯಂತ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೋಬೇಕು. ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ,
ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳಂತೆ, ಗಚ್ಚಾಮಿ ದೇವ ದೇವೇಶ ತ್ಯಕ್ತ್ವಾ ತ್ವಾಂ ಜಗದೀಶ್ವರ. ಸ್ವಾಮಿ, ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ, ಇಲ್ಲಿ ವೈಕುಂಠದಲ್ಲಿ ಇರೋದಿಲ್ಲ. ಯಾಕೆ? ತಾಡಿತೋಸಿ ಜಗನ್ನಾಥ, ನಾನು ಮದಾಲಿಂಗ ಸ್ಥಳೇ ದೇವ, ನನ್ನ ಆವಾಸ ಸ್ಥಾನವಾದಂತಹ ವಕ್ಷಸ್ಥಳದಲ್ಲಿ ಆ ಋಷಿಗಳು ಬಂದು ಒದ್ದಿದ್ದಾರೆ. ಏನ್ ಹಾಗಂದ್ರೆ? ಆದ್ರಿಂದ ನೀನು ಯಾರೋ ಋಷಿಗಳು ಬಂದು ನಿನ್ನ ಒದ್ದು ಅವಮಾನ ಮಾಡಿದ್ದಾರೆ. ನಾನು ಈ ವೈಕುಂಠದಲ್ಲಿ ಇರೋದಿಲ್ಲ, ನಾನು ನಿನ್ನ ಜೊತೆ ಇರೋದಿಲ್ಲ, ಹೊರಟೋಗ್ತೀನಿ ಅಂತ ಹೇಳಿ ಹೊರಟೋಗಿದ್ದಾರೆ. ಹೀಗೆ ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡ ಧ್ವಜ, ಕರವೀರಪುರಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿ ಕರವೀರಪುರದಲ್ಲಿ ಹೋಗಿದ್ದಾಳೆ. ಇತಿ ಪ್ರೇಮ್ಣಾ ಚ ಕಲಹಂ ಕೃತ್ವಾ ತು ಹರಿಣಾ ಸಹ, ಪ್ರಣಯ ಕಲಹವನ್ನ ಲಕ್ಷ್ಮೀದೇವಿ ಮಾಡ್ತಾ ಇದ್ದಾಳೆ. ಆನಂತರದಲ್ಲಿ ಪರಮಾತ್ಮ ಯಾವಾಗ ಲಕ್ಷ್ಮೀದೇವಿ ಹೊರಟೋದ್ಲೋ ಆಗಲ್ಲ, ಪರಮಾತ್ಮ ಏನ್ ಮಾಡಿದಾನೆ, ಅವನು ಯೋಚನೆ ಮಾಡಿದಾನೆ. ಅಷ್ಟಾವಿಂಶತಿ ಮೇ ಪ್ರಾಪ್ತೆ ದ್ವಾಪರ ಅಂತೆ ಕಲಯುಗೆ, 28ನೇ ದ್ವಾಪರ ಯುಗ ಮುಗಿತಾ ಇದೆ, ಕಲಿಯುಗ ಶುರುವಾಗ್ತಾ ಇದೆ. ಆಗ ಯಸ್ಮಿನ್ ದೇಶೇ ಯದಾ ಪ್ರೇಮ ಕಲಹಸ್ಯ ಪ್ರಶಮ್ಯತಿ ಕರ್ಮಣ ಏನ ಚತಥಾ ಚ ಕರೋಮ್ಯಹಂ ಇತಿ ಸಂಕಲ್ಪೆ ಗೋವಿಂದೋ ಲೀಲಾ ಮಾನುಷ ವಿಗ್ರಹ. ಹೀಗೆ ಏನ್ ಮಾಡ್ತಾ ಇದ್ದಾನೆ, ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠ ಉತ್ತಮಂ, ವೈಕುಂಠ ಪ್ರದೇಶವನ್ನ ಬಿಟ್ಟಿದ್ದಾನೆ. ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ಗಂಗಾಯಾ ದಕ್ಷಿಣೇ ದೇಶೇ ಯೋಜನಾನಾಂ ಶತತ್ರಯೇ, ಗಂಗಾ ತೀರದಿಂದ ಗಂಗೆಯಿಂದ 300 ಯೋಜನ ದೂರದಲ್ಲಿ ಸುವರ್ಣಮುಖರಿ ನಾಮ ನದೀನಾಂ ಪ್ರವರ ನದಿ, ನದಿಗಳಲ್ಲೆಲ್ಲ ಶ್ರೇಷ್ಠವಾದಂತಹ ಸುವರ್ಣಮುಖರಿ ಎನ್ನುವಂತಹ ನದಿ ಇದೆ. ಆ ನದಿಯ ಎಂಥದ್ದುದ ನದಿ, ಶುಕಸ್ಯ ವರದಾ ಪುಣ್ಯ ಅಗಸ್ತ್ಯ ಮುನಿ ಪೂಜಿತ, ಶುಕಾಚಾರ್ಯರ ತಪೋವನ ಅಲ್ಲೇ ಇದೆ. ಯಾವಾಗಲೂ ಶುಕಾಚಾರ್ಯರು ಆ ಸುವರ್ಣಮುಖರಿ ನದಿಯಲ್ಲೇ ಆ ತೀರದಲ್ಲಿಯೇ ಇರ್ತಾರೆ. ಅಗಸ್ತ್ಯಾಶ್ರಮವೂ ಅಲ್ಲೇ ಇದೆ, ಅಗಸ್ತ್ಯರ ಆಶ್ರಮ. ಆ ಸುವರ್ಣಮುಖರಿ ತೀರದ ಉತ್ತರ ತೀರದಲ್ಲಿ 2 ಕ್ರೋಶ ದೂರದಲ್ಲಿ ಶ್ರೀ ವೆಂಕಟಗಿರಿ ನಾಮ ವೆಂಕಟಗಿರಿ ಎನ್ನುವಂತಹ ಒಂದು ಗಿರಿ ಇದೆ. ವರ್ತತೆ ಪುಣ್ಯಕಾನನಃ, ಶ್ರೇಷ್ಠವಾದಂತಹ ಕಾನನ ಅಂದ್ರೆ ಕಾಡು, ಶ್ರೇಷ್ಠವಾದಂತಹ ಅರಣ್ಯ ಇದೆ ಅಲ್ಲಿ. ಸುವರ್ಣಗಿರಿ ಪುತ್ರಸ್ತು, ಮೇರುವಿನ ಮಗ ಅದು, ಎಲ್ಲಾ ತೀರ್ಥಗಳ ಸನ್ನಿಧಾನವು ಅದರಲ್ಲಿದೆ. ಸಾಕ್ಷಾತ್ ಶೇಷಾವತಾರೋಸವು, ಸಾಕ್ಷಾತ್ ಶೇಷದೇವರೇ ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಸರ್ವಧಾತು ವಿರಾಜಿತ, ಎಲ್ಲ ಧಾತು ಬಂಗಾರ ಬೆಳ್ಳಿ ಏನೇನು ಬೇಕು ಎಲ್ಲ ಧಾತುಗಳು ಆ ಗಿರಿಯಲ್ಲಿದೆ. ಅದೇನು ಇನ್ನೊಂದು ವೈಕುಂಠವೇ ಅದು, ವೈಕುಂಠ ಸದೃಶೋ ದಿವ್ಯ ನಾರಾಯಣ ಸಮಾಶ್ರಯ ಶೇಷಮಾರುತ ಸಂವಾದಾದಾಗತ, ಪ್ರಾಣದೇವರು ಮತ್ತು ಶೇಷದೇವರ ಸಂವಾದದಿಂದ ಅಲ್ಲಿ ಬಂದಂತದ್ದಾಗಿದೆ. 3 ಯೋಜನ ಇದೆ, 30 ಯೋಜನ, 30 ಯೋಜನ, ಯೋಜನತ್ರಯ ವಿಸ್ತೀರ್ಣ 30 ಯೋಜನ ಮಾಯತಃ, ದೊಡ್ಡ ಗಿರಿ ಅದು. ಆ ಗಿರಿ ಅಂದ್ರೆ ಎಂಥದ್ದದು, ವದನಂ ವೆಂಕಟಗಿರಿ. ಅದು ಆ ಗಿರಿಯ ಮೊದಲನೇ ಭಾಗ ಇದು ವೆಂಕಟ ಪರ್ವತ. ಆದ್ರೆ ನೃಸಿಂಹಾದೃಶ್ಚ ಮಧ್ಯಮ, ಅಹೋಬಲದಲ್ಲಿರುವಂತಹ ನೃಸಿಂಹಾದ್ರಿ ಏನಿದೆ ಅದೇ ಗಿರಿ ಅದು. ಅಲ್ಲಿ ಮಧ್ಯದಲ್ಲಿ ನರಸಿಂಹದೇವರ ಸನ್ನಿಧಾನ ಇದೆ, ಶ್ರೀಶೈಲ ಪುಚ್ಛ ಭಾಗಸ್ತು. ಅದರ ಪುಚ್ಛ ಭಾಗ ಯಾವುದಪ್ಪ ಅಂದ್ರೆ ಶ್ರೀಶೈಲ, ಅಲ್ಲಿ ರುದ್ರದೇವರು ಸನ್ನಿಹಿತರಾಗಿದ್ದಾರೆ. ಸರ್ವ ವೃಕ್ಷ ಸಮಾಕೀರ್ಣ ಸರ್ವಧಾತು ವಿಭೂಷಿತ, ಎಲ್ಲ ವೃಕ್ಷಗಳು ಎಲ್ಲ ಧಾತುಗಳು ಎಲ್ಲ ರೀತಿಯ ಮರಗಳು, ಕುಂದ ಮಂದಾರ ಪನಸ ಪ್ಲಕ್ಷ ಉದುಂಬರ ಕಿಂಶುಕ ಪಿಚುಮಂದ ಪಾರಿಜಾತ ತಿಂತ್ರಿಣಿ ಜಂಬು ಎಲ್ಲ ಮರಗಳಿವೆ ಅಲ್ಲಿ. ಚಂದನ ಧವಲ ಕೃಷ್ಣಾಗರು ತಾಲ ಹಿಂತಾಲ ಪುನ್ನಾಗ ದೇವದಾರು ಎಲ್ಲ ಮರಗಳು ಅಲ್ಲಿದೆ. ಎಲ್ಲ ರೀತಿಯಂತಹ ಪಕ್ಷಿಗಳು ಇದೆ ಅಲ್ಲಿ, ಹಂಸಕಾರಂಡವಾಕಿರಣೋ ಬಕ ಕೋಕಶುಕ ಇರ್ವೃತಃ ಕಪೋತ ಕ್ಷೀರಹಂಸ ಮೃಗಖಂಡ ಎಲ್ಲ ಪಕ್ಷಿಗಳಿವೆ. ಸಿಂಹ ಶಾರ್ದೂಲ ಶರಭ ಕ್ರೋಡ ಮಾತಂಗ ವಾನರ ಜಂಬೂಕ ಭಲ್ಲೂಕ ಕಸ್ತೂರಿ ಮೃಗ ತುರಗ ಗವಾಖಂಡ ಗವಾಂಖಂಡ ಅಂದ್ರೆ ಗೋಗಳ ಗಣ ಮಹಿಷಿಗಣ ಎಲ್ಲ ರೀತಿಯಾದಂತಹ ಪ್ರಾಣಿಗಳಿವೆ, ಎಲ್ಲ ರೀತಿಯಾದಂತಹ ಹೂಗಳು. ಇಂತಹ ಮನೋಹರವಾದಂತಹ ಪರ್ವತ ಇದೆ. ಆ ಪರ್ವತ ಅಂದ್ರೆ ಏನದು, ಮತ್ತಿನ್ನೇನಿಲ್ಲ ಅದು, ಅಲ್ಲಿರುವಂತಹ ತರುಗಳು ಅಂತಂದ್ರೆ ಸಾಕ್ಷಾತ್ ದೇವತೆಗಳು. ತರವೋ ದೈವತಗಣಾಹ, ದೇವತೆಗಳೆಲ್ಲ ಗಿರಿಗಳಲ್ಲಿ ಸನ್ನಿಹಿತರಾಗಿದ್ದಾರೆ, ಬರು ಮರಗಳಲ್ಲಿ ಸನ್ನಿಹಿತರಾಗಿದ್ದಾರೆ. ಮೃಗಾಶ್ಚ ಋಷಿಪುಂಗವಾಹ, ಋಷಿಗಳೇ ಮೃಗಗಳಂತಿರ್ತಾರೆ. ಅಂದ್ರೆ ಆ ಋಷಿಗಳ ಆ ಬೆಟ್ಟಗಳಲ್ಲಿ ಸಂಚಾರ ಮಾಡುವವರು ಹೆಚ್ಚಾಗಿ ಋಷಿಗಳು ಸಂಚಾರ ಮಾಡ್ತಾ ಇರ್ತಾರೆ. ಪಕ್ಷಿಣ ಪಿತರ ಸರ್ವೇ, ಎಲ್ಲ ಪಿತೃದೇವತೆಗಳು ಪಕ್ಷಿಗಳಲ್ಲಿ ಸನ್ನಿಹಿತರಾಗಿರ್ತಾರೆ. ಪಾಷಾಣ ಯಕ್ಷಕಿನ್ನರಾಹ, ಪಾಷಾಣಗಳಲ್ಲಿ ಯಕ್ಷಕಿನ್ನರೇ ಸನ್ನಿಹಿತರಾಗಿರ್ತಾರೆ. ಇಂತಹ ಪ್ರಭಾವ, ಏವಂ ಪ್ರಭಾವೋಸ್ಯ ಗಿರೀಂದ್ರ ಜನ್ಮನಃ ಶ್ರೀ ವೆಂಕಟಾದ್ರೇಸ್ತು ಹರೇಸ್ತಥೈವ ಜಾನಂತಿ ನ ಬ್ರಹ್ಮ ಶಿವೇಂದ್ರ ಪೂರ್ವಕ ಅತ್ಯಲ್ಪ ವೀರ್ಯ ಮನುಜಾಸ್ತಿ ಕಿಂ ಪುನಃ. ಈ ಮನುಜರು
ಈ ವೆಂಕಟಾದ್ರಿಯ ಪ್ರಭಾವವನ್ನು ಏನ್ ತಿಳ್ಕೊಳ್ಲಿಕ್ಕೆ ಸಾಧ್ಯ? ಇದು ಯಾರು ದೇವತೆಗಳಿಗೆ ಗೊತ್ತಾಗೋದಿಲ್ಲ, ಈ ವೆಂಕಟಾದ್ರಿಯ ಸ್ವರೂಪ, ಈ ವೆಂಕಟಾದ್ರಿಯ ಮಹಾತ್ಮ್ಯ, ಈ ವೆಂಕಟಾದ್ರಿಯ ಮಹಾತ್ಮ್ಯ ದೇವತೆಗಳಿಗೆ ಗೊತ್ತಾಗೋದಿಲ್ಲ, ಅಂಥದ್ದು ಮನುಷ್ಯರಿಗೆಲ್ಲ ಏನು ತನ್ನ ಸಿಗ್ಲಿಕ್ಕೆ ಸಾಧ್ಯ? ಇಲ್ಲಿ ನಾನು ಸನ್ನಿಹಿತನಾಗಿರ್ತೇನೆ ಅಂತ ಪರಮಾತ್ಮ ಯೋಚನೆ ಮಾಡ್ತಾ ಇದ್ದಾನೆ. ಈ ಈ ಘಟನೆಯನ್ನ, ಈ ಉಪಾಖ್ಯಾನವನ್ನ ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕು. ಏನು ಅಂದ್ರೆ, ಪರಮಾತ್ಮನಿಗೂ ಲಕ್ಷ್ಮೀದೇವಿಗೂ ವಿಯೋಗ ಆಯಿತು ಎನ್ನುವಂತಹ ಯಾವ ಒಂದು ಮೂರ್ಖವಾದ ಇದೆ, ಅದು ಕೆಲವು ಸರ್ತಿ ಏನ್ ಮಾಡ್ತಾನೆ ಪರಮಾತ್ಮ ಅಂದ್ರೆ, ತತ್ತದ್ಯೋಗ್ಯತಾನುಸಾರವಾಗಿ ತತ್ತಜ್ಜನಗಳಿಗೆ ಪುರಾಣಗಳಿಂದ ಅನ್ಯಥಾ ಜ್ಞಾನ ಬರಬೇಕು. ಶ್ರೇಷ್ಠವಾದಂತಹ ಪುರಾಣ ನನ್ನ ಕೈಯಲ್ಲಿ ಇರಬಹುದು, ಆದ್ರೆ ನನಗೆ ಯೋಗ್ಯತೆ ಇಲ್ಲ, ಗುರು ಅನುಗ್ರಹ ಇಲ್ಲ ಅಂತಂದ್ರೆ ನಾನು ಅದು ಓದಿದ್ರೆ ಅನ್ಯಥಾ ಜ್ಞಾನವೇ ಬರಬೇಕು ನನಗೆ. ಆಗ ಪರಮಾತ್ಮ ನಿರ್ಣಯ ಮಾಡಬೇಕು ಅಂತ ಹೇಳಿ ಕೆಲವು ಬಾರಿ ಈ ರೀತಿ ಘಟನೆಗಳನ್ನ ಪುರಾಣಗಳಲ್ಲಿ ಉಲ್ಲೇಖ ಮಾಡಿರ್ತಾರೆ. ಯಾಕೆ ಅಂದ್ರೆ, ಈ ರೀತಿ ಅರ್ಥ ಮಾಡಿಕೊಂಡ್ರೆ ಮಹಾ ಅನರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ. ವಸ್ತುತಃ ವಿಚಾರ ಮಾಡದೇನೆ ಈ ರೀತಿ ಅರ್ಥ ಮಾಡಬಹುದು, ಆದರೆ ನಾವು ಎಚ್ಚರಿಕೆಯಿಂದ ಪೂರ್ವಾಪರಗಳನ್ನು ಗಮನಿಸಿದಾಗ ನಮಗೆ ಅರ್ಥ ಆಗೋದು ಏನಪ್ಪಾ ಅಂದ್ರೆ, ಇದು ಪರಮಾತ್ಮ ಲಕ್ಷ್ಮೀದೇವಿಯನ್ನು ಯಾವತ್ತೂ ಬಿಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಯಾಕೆ ಅಂದ್ರೆ, ಲಕ್ಷ್ಮೀದೇವಿ ಪರಮಾತ್ಮನನ್ನು ಬಿಟ್ಟು ಹೋಗಬೇಕು ಅಥವಾ ಪರಮಾತ್ಮನಾದರೂ ಲಕ್ಷ್ಮೀದೇವಿಯನ್ನು ಬಿಟ್ಟು ಹೋಗಬೇಕು ಅಂದ್ರೆ ಎರಡು ಕಾರಣಗಳಿಂದ ಬಿಟ್ಟು ಹೋಗಬೇಕು. ಒಂದು, ಏನಾದರೂ ದೋಷ ಇರಬೇಕು ಲಕ್ಷ್ಮೀದೇವಿಯಲ್ಲಿ, ಯಾವುದೋ ಒಂದು ದೋಷ ಇರಬೇಕು. ಆ ದೋಷ ಇದ್ರೆ ಇದು ದುಷ್ಟವಾದದ್ದು, ಇದನ್ನ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ಬಿಟ್ಟು ಪರಮಾತ್ಮ ಇನ್ನೊಂದನ್ನ ಏನಾದರೂ ಸ್ವೀಕಾರ ಮಾಡಬೇಕು. ಹಾಗೆ ಪರಮಾತ್ಮನಲ್ಲಿ ಏನಾದರೂ ದೋಷ ಇದ್ರೆ ಅವಾಗ ಲಕ್ಷ್ಮೀದೇವಿ ಪರಮಾತ್ಮನನ್ನು ಬಿಟ್ಬಿಡ್ಬೇಕು. ಆದ್ರಿಂದ ದೋಷ ಇದ್ರೆ ಮಾತ್ರ ಬಿಡ್ಲಿಕ್ಕೆ ಸಾಧ್ಯ. ನಾವು ಯಾವುದೋ ಒಂದು ವಸ್ತು ತುಂಬಾ ಚೆನ್ನಾಗಿದೆ ಅಂದ್ರೆ ಅದನ್ನ ಯಾಕೆ ಬಿಡ್ತೀವಿ? ಅದನ್ನ ಅದರೊಳಗೆ ಏನೋ ನ್ಯೂನತೆ ಇದೆ, ಕೊರತೆ ಇದೆ, ಅದರಿಂದ ನಮಗೆ ಅನಾನುಕೂಲತ್ವ ಇದೆ, ಅದು ನಮಗೆ ಹೇಗೆ ಬೇಕೋ ಹಾಗಿಲ್ಲ ಅನ್ನೋದಾದ್ರೆ ಮಾತ್ರ ನಾವು ಆ ವಸ್ತುವನ್ನು ಬಿಡ್ಲಿಕ್ಕೆ ಸಾಧ್ಯ. ಆದರೆ ಲಕ್ಷ್ಮೀದೇವಿ ಆಗಲಿ ಪರಮಾತ್ಮ ಆಗಲಿ ಅತ್ಯಂತ ನಿರ್ದುಷ್ಟ ಸ್ವರೂಪರು, ಯಾವ ದೋಷವೂ ಇಲ್ಲ. ಬಿಡಲಿಕ್ಕೆ ಯಾವ ದೋಷಗಳು ಇರಬೇಕು ಅಂತಿದೆ, ಯಾವ ದೋಷಗಳನ್ನು ನಾವು ಕಲ್ಪನೆ ಮಾಡಿಕೊಳ್ಬಹುದು, ಯಾವ ಯಾವ ದೋಷಗಳ ಸೊಲ್ಲೇ ಇಲ್ಲ ಅಲ್ಲಿ. ಆದ್ರಿಂದ ಹೇಗೆ ಬಿಡ್ಲಿಕ್ಕೆ ಸಾಧ್ಯ? ವೈಮನಸ್ಸು ಹೇಗೆ ಬರ್ಲಿಕ್ಕೆ ಸಾಧ್ಯ? ಇನ್ನೂ ಒಂದು ಸ್ವಾರಸ್ಯವಾದಂತದ್ದನ್ನ ನಾವು ಗಮನಿಸ್ಬೇಕೇನಂದ್ರೆ, ಬಿಡಬೇಕು ಅಂತನ್ನೋದು ಅತ್ಯಂತ ಅಸಾಧ್ಯವಾದಂತಹ ಮಾತು. ಯಾಕೆಂದ್ರೆ, ನಾನು ಇನ್ನೊಬ್ಬನನ್ನು ಬಿಟ್ಟು ಹೋಗ್ಬೋದು. ಒಂದು ಜನ್ಮದಲ್ಲಿ ಗಂಡ ಹೆಂಡತಿ ಇಬ್ಬರಿರ್ತಾರೆ. ಎಷ್ಟು ದಿವಸ ಇರ್ತಾರೆ? 100 ವರ್ಷ ಬಾಳ್ತಾರೆ ಅವರು. ಆಮೇಲೆ ಅವ್ರು ಬಿಟ್ಟು ಹೋಗ್ಲೇಬೇಕು. ಯಾಕೆ? ಯಾಕೆ ಅಂದ್ರೆ, ನಾವು ಜೊತೆಗಿರ್ಬೇಕು ಅಂದ್ರೆ ನಮಗೆ ದೇಹ ಬೇಕು. ದೇಹ ಇರಲಾರ್ದೆ ಜೊತೆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೇಹ ಹೋಯ್ತು ಅಂದ್ರೆ ಹೋದಾಗೆ ಜೀವನ ಸ್ವರೂಪ ಎಷ್ಟಪ್ಪ ಅಂದ್ರೆ, ಒಂದು ಪರವಾಡುವಿಗಿಂತಲೂ ಚಿಕ್ಕದು ಜೀವನ ಸ್ವರೂಪ. ಅಷ್ಟು ಸಣ್ಣ ಜೀವನ ಸ್ವರೂಪ, ಅದು ಎಲ್ಲಿರುತ್ತೆ? ಎಲ್ಲೋ ಒಂದ್ ಕಡೆ ಇರುತ್ತದು. ಅದು ತನ್ನ ಕೆಲಸ ಆದ್ಮೇಲೆ ಹೊರಟಾಗುತ್ತೆ ಬೇರೆ ಕಡೆಗೆ. ಆ ದೇಹದಲ್ಲಿ ಎಷ್ಟು ಕೆಲಸ ಆಗಬೇಕೋ ಅಷ್ಟು ಮಾತ್ರ. ಆ ನಂತರದಲ್ಲಿ ದೇಹ ಬಿದ್ದೋಗುತ್ತೆ, ಜೀವನ ಸ್ವರೂಪ ಹೊರಟೋಗುತ್ತೆ. ಈ ಜೀವನ ಸ್ವರೂಪ ಇನ್ನೊಂದು ಕಡೆ ಹೊರಟೋಗುತ್ತೆ. ತನ್ನ ತನ್ನ ಕರ್ಮಾನುಸಾರವಾಗಿ ಪರಮಾತ್ಮ ಯಾವ್ಯಾವ ಗತಿ ಕೊಡ್ತಾನೋ ಆ ಗತಿಗನುಸಾರವಾಗಿ ಅದಲ್ಲಿ ಹೋಗಬೇಕೇ ಹೊರತು ಜೊತೆಗಿರ್ತೀವಿ ಇರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದನ್ನೊಂದು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದ್ರೆ, ಈ ಜೀವ ಅಣು, ಅತ್ಯಂತ ಅಣುಸ್ವರೂಪನಾಗಿರೋದ್ರಿಂದ ಒಂದನ್ನ, ಒಂದು ಜೀವನನ್ನ ಅಥವಾ ಒಂದು ಯಾವುದೋ ಒಂದು ಪದಾರ್ಥವನ್ನ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ತಾನೆ. ಯಾಕೆ ಅಂದ್ರೆ, ಈ ಜೀವ ಮೊದಲು ಇಲ್ಲಿದ್ದ, ಆಮೇಲೆ ಇನ್ನೆಲ್ಲೋ ಹೋದ. ಇನ್ನೆಲ್ಲೋ ಹೋಗುವಂತಹ ಪ್ರದೇಶ ಇದ್ದಲ್ಲ, ಆ ಪ್ರದೇಶದಲ್ಲಿ ಈಗ ಜೀವ ಇಲ್ಲ. ಈಗ ಜೀವ ಇಲ್ಲಿ ಕೂತಿದ್ದಾನೆ. ಇಲ್ಲಿ ಜೀವ ಕೂತಿದ್ದಕ್ಕೆ ಇನ್ನೊಂದು ಕಡೆ ಆ ಜೀವ ಇಲ್ಲ ಅಂತ ಹೇಳ್ಬೋದು. ಆದರೆ ಪರಮಾತ್ಮನ ವಿಷಯದಲ್ಲಿ ಹೀಗೆ ಹೇಳಿಕ್ ಬರೋದೇ ಇಲ್ಲ. ಯಾಕೆ? ವ್ಯಾಪ್ತತ್ವ. ಪರಮಾತ್ಮ ಅವ್ಯಾಕೃತ ಆಕಾಶದ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ. ಪರಮಾತ್ಮ ಇಲ್ಲದೇ ಇರುವಂತಹ ಒಂದು ಪ್ರದೇಶ ಅಂತ ಇಲ್ಲವೇ ಇಲ್ಲ. ಅವ್ಯಾಕೃತ ಯಾವ ಪ್ರದೇಶ ಅಂತ ಹೇಳಬೇಕೋ ಆ ಪ್ರದೇಶಕ್ಕೆ ಆಧಾರನಾಗಿ ಪರಮಾತ್ಮ ಇದ್ದಾನೆ. ಹಾಗಾಗಿ ಎಲ್ಲಾ ಕಡೆಗೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್. ಅಣು
ಯಾವ್ದ್ಯಾವ್ದು ಅಣು ಅಂತಿದೆ ಅದೆಲ್ಲದಕ್ಕಿಂತಲೂ ಪರಮಾತ್ಮ ಅಣುವಾಗಿದ್ದಾನೆ. ಯಾವ್ದ್ಯಾವ್ದು ಮಹತ್ವ ಅಂತಿದೆ ಎಲ್ಲದಕ್ಕಿಂತಲೂ ಪರಮಾತ್ಮ ಮಹತ್ವ ಆಗಿದ್ದಾನೆ. ಅವನ ವೈಭವ ಹೇಗಿದೆ ಅಂದ್ರೆ, ಪರಮಾತ್ಮನ ಒಂದು ರೂಪಕ್ಕಿಂತ ಇನ್ನೊಂದು ರೂಪ ಅಣುವಾಗಿದೆ, ಆ ಇನ್ನೊಂದು ರೂಪಕ್ಕಿಂತ ಮತ್ತೊಂದು ರೂಪ ಅಣು, ಅದಕ್ಕಿಂತ ಇನ್ನೊಂದು ಅಣುತರ, ಅದಕ್ಕಿಂತ ಇನ್ನೊಂದು ಅಣುತರ, ಹೀಗೆ ಅನಂತ ರೂಪಗಳಿವೆ. ಅಣು 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 ಅಣು, ಅದಕ್ಕಿಂತ ಅಣು, ಅದಕ್ಕಿಂತ ಅಣು, ಅದು ಆತ್ಮನಿಗಿಂತಲೂ ಅಣುವಾದಂತಹ ಅವ್ಯಾಕೃತ ಆಕಾಶದ ಪರಮಸೂಕ್ಷ್ಮ ಭಾಗಗಳಿಗಿಂತಲೂ ಅಣುವಾದಂತಹ ಪರಮಾತ್ಮನ ಸ್ವರೂಪಗಳಿವೆ. ಯದ್ಯದಣು ಯಾವ್ಯಾವುದು ಅಣು ಅಂತಿದೆ ಅದೆಲ್ಲಕ್ಕಿಂತಲೂ ಪರಮಾತ್ಮ ಅಣುವಾಗಿದ್ದ. ಯಾವ್ಯಾವುದು ಮಹತ್ವ ಅಂತಿದೆ ಎಲ್ಲದಕ್ಕಿಂತಲೂ ಪರಮಾತ್ಮ ಮಹತ್ವಾಗಿದ್ದ. ಹಾಗೆ ಪರಮಾತ್ಮ ಲಕ್ಷ್ಮೀದೇವಿ ಇಬ್ರು ಕೂಡ ಎಲ್ಲದಕ್ಕಿಂತಲೂ ಅಣುವಾದಂತಹ ಸ್ವರೂಪ, ಎಲ್ಲದಕ್ಕಿಂತಲೂ ಮಹತ್ತಾದ ಸ್ವರೂಪ, ಎರಡೂ ಪರಮಾತ್ಮನಿಗಿದೆ. ಲಕ್ಷ್ಮೀದೇವಿ ಸರ್ವತ್ರ ವ್ಯಾಪ್ತಳಾಗಿದ್ದಾಳೆ. ಆದ್ರಿಂದ ಲಕ್ಷ್ಮೀದೇವಿ ಇಲ್ಲದ ಒಂದು ಪ್ರದೇಶಕ್ಕೆ ಪರಮಾತ್ಮ ಹೋಗ್ತಾನೆ ಅನ್ನೋದು ಅತ್ಯಂತ ಅಸಾಧ್ಯ. ಲಕ್ಷ್ಮೀದೇವಿ ಇಲ್ಲದ ಪ್ರದೇಶ ಅನ್ನೋದೇ ಇಲ್ಲ, ಎಲ್ಲ ಪ್ರದೇಶಗಳಲ್ಲೂ ಲಕ್ಷ್ಮೀದೇವಿ ಇದ್ದಾಳೆ, ಎಲ್ಲ ಪ್ರದೇಶಗಳಲ್ಲೂ ಲಕ್ಷ್ಮೀದೇವಿ ಇದ್ದಾಳೆ, ಎಲ್ಲ ಪ್ರದೇಶಗಳಲ್ಲೂ ಪರಮಾತ್ಮ ಇದ್ದಾಳೆ. ಹಾಗಾಗಿ ಪರಮಾತ್ಮ ಲಕ್ಷ್ಮೀದೇವಿ ಇವರಿಬ್ಬರಿಗೆ ಕಥಮಪಿ ವಿಯೋಗ ಇಲ್ಲ, ಯಾವ ಪ್ರಕಾರದಲ್ಲೂ ವಿಯೋಗ ಇಲ್ಲ. ಎಲ್ಲ ಕಾಲಗಳಲ್ಲಿಯೂ ಲಕ್ಷ್ಮೀದೇವಿ ಜೊತೆಗಿರ್ತಾಳೆ, ಎಲ್ಲ ದೇಶದಲ್ಲಿಯೂ ಪರಮಾತ್ಮ ಲಕ್ಷ್ಮೀದೇವಿ ಜೊತೆಗಿರ್ತಾನೆ, ಎಲ್ಲ ರೂಪಗಳಲ್ಲಿಯೂ ಪರಮಾತ್ಮ ಲಕ್ಷ್ಮೀದೇವಿ ಜೊತೆಗಿರ್ತಾನೆ. ಹೀಗೆ ಪರಮಾತ್ಮ ಲಕ್ಷ್ಮೀದೇವಿಯನ್ನ ಬಿಟ್ಟೇ ಇರೋದಿಲ್ಲ. ಅದಕ್ಕೆ ಏನಂತಾರೆ ಅಂತಂದ್ರೆ, ಲಕ್ಷ್ಮೀದೇವಿಗೆ ಒಂದು ವಿಶೇಷವಾದಂತಹ ಹೆಸರಿದೆ, ಇನ್ಯಾರಿಗೂ ಇಲ್ಲ ಅದು. ಅದೇ ಲಕ್ಷ್ಮೀದೇವಿಯನ್ನು ಏನಂತ ಕರೀತಾರೆ ಅಂದ್ರೆ, ಸಮನ ಅಂತ ಕರೀತಾರೆ. ಸಮನ ಏನು? ಸಮನ ಅಂದ್ರೆ ನಾ ಅಂದ್ರೆ ಏನು? ಪರಮಪುರುಷ. ನಾ ಅಂದ್ರೆ ಪರಮಾತ್ಮ. ಆ ಪರಮಾತ್ಮ ಯಾರಿಗೆ ಸಮನ ಆಗಿದ್ದಾನೋ ಅಂಥವಳು ಲಕ್ಷ್ಮೀದೇವಿ. ಪರಮಾತ್ಮ ಲಕ್ಷ್ಮೀದೇವಿಯ ಜೊತೆಗೆ ದೇಶತೋವ ಕಾಲತೋವ ಎಲ್ಲ ರೀತಿಯಲ್ಲಿಯೂ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಸಮವಾಗಿದ್ದಾಳೆ. ಪರಮಾತ್ಮ ಲಕ್ಷ್ಮೀದೇವಿಯು ಇಬ್ಬರು ಒಟ್ಟಿಗೆನೆ ಇರ್ತಾರೆ, ಯಾವತ್ತಿಗೂ ವಿಯೋಗ ಇಲ್ಲ ಇವರಲ್ಲಿ. ಹಾಗಾಗಿ ಈ ರೀತಿಯಾದಂತಹ ಘಟನೆಗಳು ಯಾಕೆ ಅಂದ್ರೆ, ಸಜ್ಜನರಿಗೆ ಒಂದು ಹರ್ಷವನ್ನು ಉಂಟು ಮಾಡಲಿಕ್ಕೆ, ದುರ್ಜನರಿಗೆ ಯಥಾರ್ಥ ಜ್ಞಾನವನ್ನ ಉಂಟು ಮಾಡಲಿಕ್ಕೆ. ರಾಮದೇವರ ಕಾಲದಲ್ಲಿ ರಾಮದೇವರು ತಮ್ಮ ಚರಿತ್ರೆಯಲ್ಲಿ ಇದೇ ರೀತಿಯಾದಂತಹ ಒಂದು ಪ್ರಸಂಗವನ್ನು ತೆಗೆದುಕೊಂಡು ಬರ್ತಾರೆ. ಯಾಕೆ ಅಂದ್ರೆ, ದುಷ್ಟರಿಗೆ ಮಿಥ್ಯಾಜ್ಞಾನ ಬರಲಿ ಅಂತ. ಇವತ್ತು ನಾವು ಸ್ಪಷ್ಟವಾಗಿ ಅದನ್ನು ಕಾಣಬಹುದು. ಇವತ್ತಿಗೂ ಕೂಡ ರಾಮದೇವರನ್ನ ಸೀತಾದೇವಿಯ ನಿಮಿತ್ತವಾಗಿ ಇಟ್ಟುಕೊಂಡು ನಿಂದನೆ ಮಾಡುವಂತಹ ಜನರಿದ್ದಾರೆ. ಆ ಒಂದು ವಾದವೂ ಇದೆ, ರಾಮದೇವರು ಧರ್ಮ ಎನ್ನುವ ಹೆಸರಲ್ಲಿ ಅಧರ್ಮವನ್ನು ಮಾಡಿದರು ಅನ್ನುವಂತಹ ಒಂದು ಮೂರ್ಖವಾದ ಇವತ್ತಿಗೂ ಇದೆ. ಹೀಗೆ ರಾಮದೇವರು ಸೀತೆಯನ್ನು ಬಿಟ್ಟು ಇನ್ನೊಂದು ಕಡೆ ಹೊರಟೋದ್ರು, ಸೀತೆ ಒಂದು ಕಡೆ ರಾಮ ಒಂದು ಕಡೆ ಇತ್ಯಾದಿಯಾಗಿ ಇಂತಹ ವಾದಗಳು ಇವತ್ತಿಗೂ ಮಾಡುವವರಿದ್ದಾರೆ. ಹಾಗೆ ಆ ಯಥಾರ್ಥ ಜ್ಞಾನ ಯಾರಿಗೆ ಬರಬೇಕು ಅವ್ರಿಗಷ್ಟೇ ಬರಬೇಕು, ಬೇರೆಯವರಿಗೆ ಆ ಯಥಾರ್ಥ ಜ್ಞಾನದ ಸುಳಿವು ಬರಬಾರದು ಅನ್ನೋದಕ್ಕೆ ಪರಮಾತ್ಮ ಏನ್ ಮಾಡ್ತಾನೆ, ಈ ರೀತಿಯಾದಂತಹ ಘಟನೆಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ಉದ್ಭವ ಮಾಡಿ ತೋರಿಸ್ತಾನೆ. ಆದ್ರಿಂದ ಇಂತಹ ಕಥೆಗಳನ್ನ ಕೇಳಬೇಕಾದ್ರೆ, ಇಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಅತ್ಯಂತ ಎಚ್ಚರಿಕೆಯಿಂದ ಭಗವತ್ಪಾದರ ಅನುಗ್ರಹವನ್ನು ಪಡೆದುಕೊಂಡು ಆ ಭಗವತ್ಪಾದರು ಯಾವ ರೀತಿ ನಮಗೆ ಯಾವ ಮಾರ್ಗವನ್ನು ತೋರಿಸಿದ್ದಾರೆ ಆ ಮಾರ್ಗದಲ್ಲಿ ಅದನ್ನು ವಿಚಾರ ಮಾಡಿದಾಗ, ಅದನ್ನು ಅರ್ಥೈಸಿಕೊಂಡಾಗ ಮಾತ್ರ ನಮ್ಗೆ ಇದೆಲ್ಲ ಅರ್ಥ ಆಗಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ನಮಗೆ ಸರ್ವಥಾ ಅರ್ಥ ಆಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲೇ ಮುಂದೆ ಇನ್ನೊಂದು ಘಟನೆ ಇದೆ, ಆ ಘಟನೆಯಲ್ಲಿ ಸ್ಪಷ್ಟವಾಗಿ ಬರುತ್ತೆ ಯಾಕೆ ಈ ತರ ಪರಮಾತ್ಮ ಮಾಡದ ಅಂದ್ರೆ, ದುಷ್ಟರಿಗೆ ಯಥಾರ್ಥ ಜ್ಞಾನ ಬರಲಿ ಅಂತ, ಸಜ್ಜನರಿಗೆ ಹರ್ಷೋದ್ರೇಕ ಆಗಲಿ ಅಂತ ಪರಮಾತ್ಮ ಮಾಡಿದಾನೆ ಅಂತ ಇಲ್ಲೇ ಒಂದು ಇನ್ನೊಂದು ವಿಷಯದ ಬಗ್ಗೆ ಈ ರೀತಿ ಬರುತ್ತೆ. ಅದನ್ನ ನಾವು ಎಲ್ಲ ಕಡೆಗೆ ಇಟ್ಕೋಬೇಕು. ಹಾಗಾಗಿ ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ, ವೇದೇ ರಾಮಾಯಣೇಚೆಯೋ ಪುರಾಣೇ ಭಾರತೇ ತಥಾ. ಯಾವುದೇ ಪುರಾಣ ಆಗಿರ್ಬೋದು, ಆ ಪುರಾಣವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸೂತ್ರ ಇದೆ, ಏನು? ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ, ಪರಮಾತ್ಮನೇ ಸರ್ವೋತ್ಕೃಷ್ಟ ಅಂತ ಎಲ್ಲ ಪುರಾಣಗಳು ಹೇಳ್ತಾ ಇವೆ ಎಲ್ಲ ಕಡೆ. ಆದಿ ಮೊದಲು ಕೊನೆ, ಇದಕ್ಕಿಂತ ಮೊದಲು ಇದಕ್ಕಿಂತ ಕೊನೆ, ಎಲ್ಲಾ ಪ್ರತ್ಯಕ್ಷರ ಪ್ರತಿ ಶ್ಲೋಕಗಳಲ್ಲೂ ಕೂಡ ವಿಷ್ಣುವೇ ಸರ್ವೋತ್ತಮ ಅಂತ ಸಕಲ ಪುರಾಣಗಳು ಹೇಳ್ತಾ ಇದೆ. ಆ ಸೂತ್ರವನ್ನು ಇಟ್ಕೊಂಡು ನಾವು ಅರ್ಥ ಮಾಡ್ಕೊಂಡ್ರೆ ಆಗ ಮಾತ್ರ ಎಲ್ಲದೂ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಹೀಗೆ ಭಗವತ್ಪಾದರ ಅನುಗ್ರಹದಿಂದ ಮಾತ್ರ ನಾವು ಪುರಾಣಗಳ ಅರ್ಥವನ್ನು ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ಹೀಗೆ ಲಕ್ಷ್ಮೀದೇವಿ ಪರಮಾತ್ಮನನ್ನು ಬಿಟ್ಟು ವೈಕುಂಠದಿಂದ ಬಂದಿದ್ದಾಳೆ ಅನ್ನುವ ಕಥೆ ಇಲ್ಲಿ ಬರ್ತಾ ಇದೆ.
ಆ ನಂತರದಲ್ಲಿ ಪರಮಾತ್ಮನು ಕೂಡ ಬಂದು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಅಲ್ಲಿರುವಂತಹ ಆ ಗಿರಿಯಲ್ಲಿ ಸನ್ನಿಹಿತನಾಗಿದ್ದಾನೆ. ಆ ನಂತರದಲ್ಲಿ ಮುಂದಿನ ಕಥೆ ಬರುತ್ತೆ. ಹರಯೇ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.